ಗೌರವಾನ್ವಿತ ಉದ್ಘಾಟಕರು ಮತ್ತು ನಮ್ಮೆಲ್ಲರ ನೆಚ್ಚಿನ ಜನ ನಾಯಕರು ಆಗಿರುವಂತಹ ಶ್ರೀ ನಳಿನ್ ಕುಮಾರ್ ಕಟೀಲು ಅವರೇ, ಈ ದಿನ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈಗ ತಾನೇ ಭರ್ತಿಗೊಂಡಿರುವಂತಹ ನಮ್ಮ ಹಿರಿಯ ವಾರ್ತಾಧಿ ಸಹಾಯಕ ವಾರ್ತಾಧಿಕಾರಿಗಳಾಗಿರುವಂತಹ ಖಾದರ್ಶ ಅವರಿಗೆ ಅಭಿನಂದನೆಗಳ ಸಹಿತ ಅವರನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಬರಲು ಮತ್ತು ಈಗ ಇತ್ತೀಚೆಗಂತೂ ಭಾಳ ಒತ್ತಾಯಪೂರ್ವಕವಾಗಿ ನನ್ನನ್ನು ಕರೆಯುವಂಥ ಪ್ರೀತಿಯ ಜಗನ್ನಾಥ್ ಶೆಟ್ಟಿ ಬಾಳವರೇ, ಹಾಗೆ ಭಾಳ ಪ್ರೀತಿಯ ಶಿನ್ನ ಅವರವ್ರ ಬಗ್ಗೆ ಮತ್ತೆ ಹೇಳಲಿಕ್ಕಿದೆ, ಒಂದು ಎಕ್ಸ್ಕ್ಲೂಸಿವ್ ಇದೆ, ಬ್ರೇಕಿಂಗ್ ನ್ಯೂಸ್ ಇದೆ ಅವ್ರ ಬಗ್ಗೆ. ಹಾಗೆ ನನ್ನ ಬಗ್ಗೆ ಒಂದಷ್ಟು ಆರೋಪಗಳನ್ನು ಮಾಡಿದಂತಹ ಗೆಳೆಯ ಹರೀಶ್ ರೈ ಅವರೇ ಆರೋಪಗಳನ್ನು ಮಾಡಿದ, ಸೋ ಮೆನಿ ಎಲಿಗೇಷನ್ಸ್, ಅದು ಪ್ರೀತಿಯ ಆರೋಪಗಳು ತುಂಬ ಇಷ್ಟ ಆಯಿತು. ಸ್ವಲ್ಪ ಹೊತ್ತು ಇನ್ನೂ 5 ನಿಮಿಷ ಮಾತಾಡ್ಬೋದಿತ್ತು ಅಂತ ಅನಿಸ್ತು ನನಗೆ, ಯಾಕೆ ನಳಿನಣ್ಣ ನನಗೆ ಹೋಗ್ಲಿಕ್ಕೆ ಇಲ್ಲದೇ ಇರ್ತಿದ್ರೆ ತುಂಬ ಖುಷಿಯಾದಿಲ್ಲ. ನಾನೇನ ಅಂತ ಒಂದು ಸಲ ಹೀಗೆ ಪಿಂಚ್ ಮಾಡಿಕೊಂಡು, ಆನಂತರ ಇಲ್ಲಿರುವಂಥ ಯಾರ ಹೆಸರು ಹೇಳೋದು ಯಾರದು ಬಿಡೋದು ಅಂತ ಒಂದು ಪ್ರಶ್ನೆ ಆಗಿದೆ. ಏನಿದ್ರು ಗೆಳೆಯ ಚಿದಂಬರ್ ಜೊತೆಗೆ 84 ಸಾಗಿಕೊಂಡು ಬಂದವರು, ಆನಂದ್ ಶೆಟ್ಟಿಯವರು ನಮ್ಮನ್ನು ಭಾಳ ಬೇಗ ನಮ್ಮ ಜೊತೆಗೆ ಸೇರಿಕೊಂಡವರು, ಹಾಗೆ ರವೀಶ್ ಶೆಟ್ಟಿಯವರು ಮತ್ತು ಈಗಿನ ಹೊಸ ಪೀಳಿಗೆ. ನಿನ್ನೆ ಕಳೆದ ವಾರ ಅಷ್ಟೇ ಒಂದು ರಾಜ್ಯ ಪ್ರಶಸ್ತಿ ಪಡ್ಕೊಂಡು ಬಂದಿದ್ದಾರೆ ಜಿತೇಂದ್ರ ಅವರು, ನಮಗೆಲ್ಲ ಪತ್ರಕರ್ತರಿಗೆ ಇನ್ನೊಂದು ಇಟ್ಸ್ ಎ ನೈಸ್ ಗುಡ್ ನ್ಯೂಸ್. ಬೆಂಗಳೂರಿನಲ್ಲಿ ಒಂದು ಪ್ರಶಸ್ತಿ ತಗೊಂಡ್ರು. ಹಾಗೆ ನನ್ನನ್ನು ಭಾಳ ವರ್ಷಗಳ ನಂತರ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಕೊಟ್ಟು, ನಾನು ಅದರ ಮೊದಲೆಲ್ಲ ಕೊಂಕಣಿಯಲ್ಲಿ ವರನಟ ಇದ್ದೆ, ನಾನು ಬಕ್ಸಾಣ ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ. ಹಾಗೆ ವರ ಅಂದರೆ ರಾಜ್ಕುಮಾರ್ ಕನ್ನಡದಲ್ಲಿ ವರನಟ, ನಾನು ಕೊಂಕಣಿಯಲ್ಲಿ ವರನಟ ಆಗಿದೆ ಒಮ್ಮೆ. ಆ ಒಂದು ದಾಖಲೆ ಅದನ್ನು ಮುರಿಲಿಕ್ಕೆ ಕೂಡ ಪ್ರಕಾಶ್ ಅಣ್ಣ ಸಹಕಾರ ಮಾಡಿದರು. ಹಾಗೆ ಇಷ್ಟು ಮಂದಿ ಸ್ನೇಹಿತರು ಆತ್ಮೀಯರೇ, ವಿಶೇಷವಾಗಿ ಇವತ್ತು ನನ್ನ ಸಹೋದ್ಯೋಗಿಗಳು ಎಲ್ಲ ಹೆಸರು ಹೇಳ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಬೇಕು. ಆಮೇಲೆ ಛಾಯಾಗ್ರಾಹಕರು ದಯವಿಟ್ಟು ಮತ್ತೆ ಎಂದಿನಂತೆ ಫೇಸ್ಬುಕ್ಕಿಗೆ ಫೋಟೋಗಳನ್ನು ಕೊಡಬೇಕು ಅಂತ ಅವ್ರ ಹತ್ರ ಕೇಳಿಕೊಂಡು, ಆಮೇಲೆ ನನ್ನ ಈ ಹೊಸ ಸಹೋದ್ಯೋಗಿ ಇವತ್ತು ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ಮತ್ತು ಅವರನ್ನೆಲ್ಲ ಕರ್ಕೊಂಡು ಬಂದಂತಹ, ವಿಶೇಷವಾಗಿ ಪ್ರತಿ ವರ್ಷ ಸ್ಮಿತಾ ಅವರಿಗೆ ಒಂದು ವಿಶೇಷವಾದಂಥ ಒಂದು ಕೃತಜ್ಞತೆ ನಾವು ಕೊಡು. ವಿ ಆರ್ ಡೂಯಿಂಗ್ ವಂಡರ್ಫುಲ್ ವರ್ಕ್. ಅಷ್ಟು ಮಂದಿ ವಿದ್ಯಾರ್ಥಿನಿಯರನ್ನು ಇಲ್ಲಿ ಕರ್ಕೊಂಡು ಬಂದು, ಕೆಲವು ಕಡೆ ಈ ಪಾಠ ಮಾಡುವವರಿಗೆ ನಾವು ಇನ್ನೊಬ್ಬರ ಹತ್ರ ಏನು ಕಲಿಯೋದು ಅಂತ ಇರ್ತದೆ. ಆದರೆ ನಮ್ಮಲ್ಲಿ ನಾನು ನೋಡ್ತೇನೆ, ನಮ್ಮಲ್ಲಿಗೆ ವಿದ್ಯಾರ್ಥಿನಿಯರು ಕೆಲವರು ಬರ್ತಾರೆ, ಅವರು ಹೇಳ್ತಾರೆ ನಾವು ತರಗತಿಯಲ್ಲಿ ಕಲಿಯೋದಕ್ಕೂ ನಿಮ್ಮ ಕಚೇರಿಯಲ್ಲಿ ಬಂದು ಅಲ್ಲಿ ಪ್ರಾಯೋಗಿಕವಾಗಿ ಕಲಿಯೋದಕ್ಕೂ ಅದು ಅಜಗಜ ಅಂತಾರ ಅಂತ ಅವ್ರು ಹೇಳ್ತಾರೆ. ನಾವು ಅನೇಕ ಬಾರಿ ಅಜಗಜ ಅಂತಾರ ವ್ಯತ್ಯಾಸ ಅಂತ ಬರೀತೇವೆ, ತಪ್ಪೋದು, ಅಜಗಜ ಅಂತಾರ ವ್ಯತ್ಯಾಸ ಅಂದರೆ ಅಂತಾರ. ಹಾಗಾಗಿ ಇವರು ಇಷ್ಟು ಮಂದಿಯನ್ನು ನೋಡಿದಾಗ ಭಾಳ ಸಂತೋಷ ಆಯಿತು. ಹಾಗೆ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಕೊಡ್ತಾ, ಹೆಚ್ಚು ಹೊತ್ತು ತಗೊಳ್ಳೋದಿಲ್ಲ, ಯಾಕಂದರೆ ನಳಿನ್ ಅಣ್ಣ ಅವರಿಗೆ ಕಾರ್ಕಳಕ್ಕೆ ಹೋಗಬೇಕು. ಕಾರ್ಕಳದಲ್ಲಿ ಇವತ್ತು ತಮಗೆ ಗೊತ್ತಿದೆ ಯೋಗೀಶ್ ಭಟ್ ಅವರ ಪುತ್ರನ ಮದುವೆ, ಆನಂತರ ಅಲ್ಲಿಂದ ಅವರು ಕೇರಳಕ್ಕೆ ಹೋಗಬೇಕು. ಕೇರಳದಲ್ಲಿ ಅವರಿಗೆ ಭಾಳ ದೊಡ್ಡ ಹೊಣೆಗಾರಿಕೆಯನ್ನು ಅವರ ಪಕ್ಷ ಕೊಟ್ಟಿದೆ. ನನಗೆ ನಳಿನ್ ಭಾಳ ಆಪ್ತರು, ಭಾಳ ಸಣ್ಣ ವಯಸ್ಸಿನಿಂದ ಅವರನ್ನು ನೋಡ್ತಾರೆ, ಯಾಕಂದರೆ ಅವರದು ಪುತ್ತೂರು ಊರಾದರೂ ಕಾರ್ಯಕ್ಷೇತ್ರ ಇಲ್ಲೇ ಇತ್ತು. ಪುತ್ತೂರಿನಲ್ಲಿ ನನ್ನ ಸಂಬಂಧಿಗಳು ಅವರ ಭಾಳ ನಿಕಟವರ್ತಿಗಳಾಗಿರೋದ್ರಿಂದ ಅವರ ಬಗ್ಗೆ ಭಾಳ ಆ ಕಾಲದಲ್ಲಿ ತಿಳ್ಕೊಂಡು ಬಂದಿದ್ದೆ. ಆನಂತರ ಅನೇಕ ಬಾರಿ ನಾವು ಹೆಚ್ಚಿನ ಮಾಧ್ಯಮಗಳು ಅವರನ್ನು ನಳಿನ್ ಕುಮಾರ್ ಕಟೀಲ್ ಅಂತ ಬರೀತೇವೆ. ಹಾಗಾಗಿ ಅದು ಅವರ ಸರಿಯಾದ ಹೆಸರು ನಳಿನ್ ಕುಮಾರ್ ಕಟೀಲು, ಅದು ಅಧಿಕೃತವಾದಂತಹ ದಾಖಲೆ. ಹಾಗಾಗಿ ಒಂದ್ಸಲ ಅವರದ್ಲೇ ಕೇಳಿ ನಾನು ಅದನ್ನು ದೃಢಪಡಿಸಿಕೊಂಡೆ. ಆನಂತರ ಒಂದು ಸಂತೋಷ ಅಂದರೆ ಅವರ ಈ ಕಾರ್ಯವೈಖರಿ, ಅವರ ಸಾಧನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಆಗ ಅವರು ಮೊದಲಾಗಿ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಆರಂಭವಾದಾಗ ಅವರ ಮೊದಲ ಅವರ ಪಕ್ಷದಿಂದ ಅವರು ಸ್ಪರ್ಧೆ ಮಾಡಿದರು. ಅದರ ಮೊದಲು ನಾವು ಮಂಗಳೂರು ಕ್ಷೇತ್ರ ಆಗಿದ್ದೇವೆ, ನೆನಪುಂಟಲ್ಲ. ಆಗಿನ ಮಂಗಳೂರು ಲೋಕಸಭಾ ಕ್ಷೇತ್ರ ಅಂದರೆ ದಕ್ಷಿಣ ಕನ್ನಡದ 5, ಆಮೇಲೆ ಕೊಡಗಿನ 3 ಕ್ಷೇತ್ರಗಳಿತ್ತು ಅದರಲ್ಲಿ. ಆಮೇಲೆ ಎಲ್ಲ ವಾಪಸ್ ಪುನರ್ ಸಂಘಟನೆ ಆದಾಗ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅಸ್ತಿತ್ವಕ್ಕೆ ಬಂತು. ಮೊದಲ ಚುನಾವಣೆಯಲ್ಲಿ ಅವರು 42,042 ಮತಗಳ ಅಂತರದಿಂದ ಅವ್ರು ಗೆದ್ದರು. ಟು ಬಿ ಎಕ್ಸಾಕ್ಟ್ 42,240 ಮತಗಳ ಅಂತರದಿಂದ ಗೆದ್ದರು. ಅದು ಸಹ ಒಬ್ಬರು ಅತಿರಾತರ ಎದುರಿಗೆ ಅವರು ಪ್ರಥಮ ಬಾರಿ ಸ್ಪರ್ಧೆ ಮಾಡಿ ಜಯಿಸಿ ಲೋಕಸಭೆ ಪ್ರವೇಶ ಮಾಡಿದರು. ಆನಂತರ ಎರಡನೇ ಚುನಾವಣೆಯಲ್ಲಿ ಹೇಗಿರ್ತದೆ ಅಂತ ನಾವು ಕುತೂಹಲದಲ್ಲಿದ್ದರೆ, ಎರಡನೇ ಚುನಾವಣೆಯಲ್ಲಿ ಅವರ ಅಂತರ 143,000 ಏರಿತಾರೆ. 42,000 ಇದ್ದದ್ದು ಮುಂದಿನ ಚುನಾವಣೆಯಲ್ಲಿ, ಅವರು ಕಳೆದ ಚುನಾವಣೆಯಲ್ಲಿ ಅವರ ಗೆದ್ದ ಅಂತಾರೆ 143,000. ಅಂದರೆ 101,000. ನಿನ್ನೆ ಮೊನ್ನೆ ವಿಧಾನಸಭೆ ಚುನಾವಣೆ ಫಲಿತಾಂಶ ಬಂತು. ದಕ್ಷಿಣ ಕನ್ನಡದ 8 of 7 ಅವರ ನಾಯಕತ್ವದಲ್ಲಿ ಅವರ ಪಕ್ಷ ಜಯಿಸಿತು. ಅಷ್ಟು ಮಾತ್ರವಲ್ಲ, ಒಟ್ಟು ಕಳೆದ ಬಾರಿ ಅವರ 600,000 ಚಿಲ್ಲರೆ ಮತಗಳು ಬಂದಿದ್ದರೆ, ಈ ಬಾರಿ ಅವರ 8 ಅಭ್ಯರ್ಥಿಗಳಿಗೆ 712,000 ಚಿಲ್ಲರೆ ಮತಗಳು ತಮಗೆ ಪ್ರಾಪ್ತ ಆಗಿದೆ. ಇದು ಈ ಬಾರಿಯ ಒಂದು ವಿಶೇಷವಾದಂಥ ದಾಖಲೆ ಅಂತ ನಳಿನ್ ನಮ್ಮ ಜೊತೆಗೆ ಭಾಳ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ನಾನು ಯೋಚನೆ ಮಾಡಿದೆ ಅವರು ಹೊರಡ್ತಾರೆ ಅಂತ, ಅವರದ್ದು ಉದ್ಘಾಟನಾ ಸಂದೇಶ ಆದಮೇಲೆ ಹೊರಡ್ತಾರೆ ಅಂತ ನಾನು ಕೇಳಲಿಕ್ಕೆ ಧೈರ್ಯ ಇಲ್ಲ, ಮತ್ತು ನನಗಾಗಿ ಇರ್ಪೋಪುಂಡ ಪೊಲೀಸರು ಅಂತ ಹೇಳಲಿಕ್ಕೂ ಧೈರ್ಯ ಇಲ್ಲ, ಯಾಕಂದರೆ ಇರಲಿ ಅಂತ ಒಂದು ಆಸೆ ಉಂಟು ಮನಸ್ಸಲ್ಲಿ. ಹಾಗಾಗಿ ಟು ಇಂಪ್ರೆಸ್ ಹಿಮ್ ಅಂತ ಹೇಳ್ತೇವಲ್ಲ, ಹಾಗೆ ಇಷ್ಟೆಲ್ಲ ಒಳ್ಳೆಯ ಸಾಧಕ ಮತ್ತು
ಅತ್ಯಂತ ಗರಿಷ್ಠ ಪ್ರಮಾಣದಲ್ಲಿ, ಇಲ್ಲಿ ಒಂದು ತಪ್ಪು ಮಾಡಿದೆ ನಾನು, ಅತ್ಯಂತ ಗರಿಷ್ಠ ಪ್ರಮಾಣ ಅಲ್ಲ, ಗರಿಷ್ಠ ಪ್ರಮಾಣದಲ್ಲಿ, ಗರಿಷ್ಠ ಪ್ರಮಾಣದಲ್ಲಿ ಅವರು ತಮ್ಮ ಲೋಕಸಭಾ ಸದಸ್ಯನ ಅನುದಾನವನ್ನು ಜನಹಿತ ಕಾರ್ಯಗಳಿಗೆ ಬಳಸಿದಂಥ ಅಗ್ರಗಣ್ಯ ಸಂಸದ ಎಂಬ ಖ್ಯಾತಿಗೆ ಅವರು ಪಾತ್ರರಾಗಿದ್ದಾರೆ. ಇದೆಲ್ಲವೂ ನಮಗೆ ಕಂಡು ಕೇಳರಿಯಾದ ವಿಷಯಗಳು. ಎಷ್ಟೋ ಬಾರಿ 75 ಶೇಕಡ ಹಿಂದೆ ಹೋಗ್ತದೆ ಅನುದಾನ, ಅದರ ನಡುವೆ ತಾವೊಂದು ಒಳ್ಳೆಯ ಸಾಧನೆ ಮಾಡಿದ್ದೀರಿ, ಸದಾ ನಗುಮುಖ. ಅವರ ಪಕ್ಷದ ಚಿಹ್ನೆ ಹೆಸರು ಮತ್ತು ಅವರ ಅಭ್ಯರ್ಥಿ ಹೆಸರು ಒಂದೇ ಆಗಿರೋದು ಅವರಿಗೆ ಮಾತ್ರ, ಗೊತ್ತಾಯ್ತಾ? ಅವರ ಪಕ್ಷದ ಚಿಹ್ನೆ ಯಾವುದು? ನಳಿನ. ನಳಿನ ಅಂದರೆ ತಾವರೆ, ನಳಿನಾಕ್ಷ ಅಂದರೆ ತಾವರೆ ಕಣ್ಣಿನವಳು, ನಳಿನಾಕ್ಷಿ ಅಂದರೆ ತಾವರೆ ಅಂತ ಕಣ್ಣಿನವಳು. ಆಯ್ತು, ಅವರ ಹೆಸರು ಕೂಡ ನಳಿನ, ಹಾಗೆ ಅದು ಭಾಳ ರೇರ್ ಅದು. ಆ ಥರದ ಎಲ್ಲವನ್ನು ಇಟ್ಟುಕೊಂಡು ಮತ್ತು ಒಳ್ಳೆಯ ಮಾತುಗಾರ. ಇತ್ತೀಚೆಗಂತೂ ಅವರ ಶೈಲಿಯ ಕನ್ನಡ ಉಚ್ಚಾರ, ಅವರ ಮೊದಲ ವಾಕ್ಯವೇ ನೋಡಿ ಸಂಘ ಉಚ್ಚಾರ, ಅದನ್ನು ಎಷ್ಟು ಚೆನ್ನಾಗಿ ಅವರು ಹೇಳ್ತಾರೆ. ಆದ್ದರಿಂದ ಅವ್ರ ಬಗ್ಗೆ ಎರಡು ಮಾತು ಹೇಳಿದೆ ನಾನು. ಮತ್ತು ಒಟ್ಟು ನಮ್ಮ ಸಂಘ ಈ ಕಾರ್ಯಕ್ರಮಗಳು, ನನಗೆ ಇದು ನಾನು 5ನೇ ಬಾರಿ 6ನೇ ಬಾರಿ ಭಾಷಣ ಮಾಡ್ತಾ ಇದ್ದೆ. ನನಗೆ ಬಾಳಣ್ಣ ಹೇಳಿದರು ನಾವು ಅವರನ್ನು ಪ್ರತಿ ವರ್ಷ ಕರೀತಾ ಇದ್ದೇವೆ. ನಿಮ್ಗೆ ಗೊತ್ತಿರ್ಬೋದು, ಹಳೆಯ ವಿಷಯ ಅದು. ಒಂದು ಕಡೆ ಒಬ್ಬರು ಪದ್ಯ ಹಾಡಿದರು, ಮೊದಲ ಬಾರಿಗೆ ಒತ್ತಾಯಕ್ಕೆ ಪದ್ಯ ಹಾಡಿದರು. ಆ ಪದ್ಯ ಕೇಳಿದ ಜನ ಒನ್ಸ್ ಮೋರ್ ಅಂದರು, ಪುನಃ ಹಾಡಿದರು. ಜನ ಒನ್ಸ್ ಮೋರ್ ಅಂದರು, ಪುನಃ ಹಾಡಿದರು. 7 ಸಲ. ಇವರಿಗೆ ಆಶ್ಚರ್ಯ ಆಯ್ತು, ಮೊದಲ ಬಾರಿ ಹಾಡ್ತಾ ಇದ್ದೇನೆ, ನಿಮ್ಗೆ ಅಷ್ಟು ಇಷ್ಟ ಆಯ್ತಾ, ಹಾಗೆ ನೀವು ತುಂಬ ತಪ್ಪು ತಪ್ಪು ಹಾಡ್ತೀರಿ, ಸರಿ ಹಾಡೋರಿಗೆ ನಿಮ್ಮ ಹತ್ರ ಹಾಡಿಸ್ತೇವೆ ಅಂತ ಅವರು ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನನ್ನನ್ನು ಈ ಬಾರಿ 6ನೇ 7ನೇ ಬಾರಿ ಕರೆಸಿದ್ದಾರೆ. ಮತ್ತು ಒಂದು ಎಚ್ಚರಿಕೆ ಪರ್ಯಾಯ ಬಂದು ಇದು ಅವರನ್ನು ಕೊನೆಯ ಬಾರಿ ಕರೆಸೋದು ಅಂತ ಅವ್ರು ಹೇಳಿದರು. ಆ್ಯಕ್ಚುಲಿ ನಾನು ಇರ್ತೇನೆ, ಅವರಿಗೆ ಅದು ಧೈರ್ಯ ಇಲ್ಲ, ಮುಂದೆ ನಾನು ಇರ್ತೇನೆ ಇಲ್ವ ಅಂತ. ಆದರೆ ಆ ಪ್ರೀತಿ, ಇಂಥ ಪ್ರೀತಿ ಪ್ರಾಯಶಃ ನನಗೆ ತಿಳಿದಂತೆ ನಮ್ಮ ಯಾವ ಪತ್ರಕರ್ತನಿಗೂ ಈ ಥರದ ಪ್ರೀತಿ ಸಮಾಜದಲ್ಲಿ ಸಿಕ್ಕಿದೆ ಅಂತ ನಾನು ಭಾವಿಸೋದಿಲ್ಲ. ಇದು ನನ್ನ ಅದೃಷ್ಟಕ್ಕಿಂತ ಮೇರೆ ಬೇರೆ ಯಾವುದೂ ಅಲ್ಲ. ಮತ್ತು ನೀವು ಕೊಟ್ಟಂಥ ಪ್ರೀತಿ, ನಳಿನಣ್ಣ ಆ ದಿವಸ ಕೂಡ ಆ ಮನೋಭಿನಂದನ ಕಾರ್ಯಕ್ರಮದಲ್ಲಿ ಅವರು ಕೊನೆಯವರೆಗೂ ಉಪಸ್ಥಿತರಿದ್ದರು. ಅಂದರೆ ಇಂಥ ಪ್ರೀತಿ ಸಿಗೋದು ಭಾಳ ಅಪರೂಪ. ಆದ್ದರಿಂದ ನಾವೆಲ್ಲ ಜೊತೆಯಾಗಿ ಸಾಗೋಣ. ಪೀಠಿಕೆ ಜಾಸ್ತಿ ಆಯಿತು ಅಂತ ಭಾವಿಸ್ತೇನೆ, ಆದರೂ ಕೆಲವು ಮಾಹಿತಿಗಳು ಅದರಲ್ಲಿ ಸೇರಿಸ್ಕೊಂಡೆ. ತಮಗೆಲ್ಲ ಗೊತ್ತಿದೆ ನಾನು ಇನ್ನೊಮ್ಮೆ ಅದನ್ನು ಹೇಳೋದಿಲ್ಲ, ಯಾಕೆ ಇವತ್ತು ಈ ಪತ್ರಿಕಾ ದಿನ ಅಂತ. ತಮಗೆಲ್ಲ ನಿನ್ನೆ ಒಂದು ಲೇಖನ ಬರೆದಿದ್ದೆ, ಅದರದ್ದೊಂದು ಪ್ರತಿ ತಮಗೆ ಕೊಟ್ಟೆ, ವಿದ್ಯಾರ್ಥಿಗಳಿಗೆ ಅದು ಅನುಕೂಲ ಆಗಲಿ ಎಂಬ ದೃಷ್ಟಿಯಿಂದ. 125 ವರ್ಷ ನಿನ್ನೆಗೆ ಪೂರ್ಣ ಆಯಿತು. ಮಂಗಳೂರಿನ ಬಲ್ಮಠದಲ್ಲಿ ಬಾಸೆಲ್ ಮೆಷಿನ್ ಅಂತ ಇದೆ, ಅಲ್ಲಿಯ ಬಾಸೆಲ್ ಮುದ್ರಣಾಲಯ ಅಂತ ಇದೆ, KES ಅಂತ, ಅಲ್ಲಿಯ ಕರ್ನಾಟಕ ಥಿಯೋಲಾಜಿಕಲ್ ಸೊಸೈಟಿ KTS ಅಂತ ಇದೆ. ಒಂದು ಸಲ ತಾವಲ್ಲಿಗೆ ಭೇಟಿ ನೀಡಿದರೆ ಸಮಗ್ರ ದಾಖಲೆಗಳನ್ನು ನೀವಲ್ಲಿ ನೋಡ್ಬೋದು. ಮಂಗಳೂರು ಸಮಾಚಾರ ಪತ್ರಿಕೆಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ತಾವಲ್ಲಿ ನೋಡ್ಬೋದು. ನೀವಲ್ಲಿ ಪೂರ್ವಾನುಮತಿ ಪಡೆದುಕೊಂಡ್ರೆ ಸ್ಮಿತಾ ಮೇಡಮ್ ನಿಮ್ಮ ವಿದ್ಯಾರ್ಥಿನ ಕರ್ಕೊಂಡು ಹೋಗ್ಬೋದು. ಅಲ್ಲಿ ಸಮಗ್ರ ಮಂಗಳೂರಿನ ಮುದ್ರಣ ಇತಿಹಾಸದ ವಿವರಗಳೆಲ್ಲ ಅಲ್ಲಿ ಬಾಸೆಲ್ ಮೆಷಿನ್ನಲ್ಲಿ ಅದು ಬಾಸೆಲ್ ಮೆಷಿನ್ ಅಂತ ನಾವು ಹೇಳ್ತೇವೆ. ನಿಜಕ್ಕಾದರೆ ಬಾಸೆಲ್ ಮಿಷನ್, ಮಿಷನ್ ಅಂದರೆ ಒಂದು ಅಭಿಯಾನ. ಇದು ಬಾಸೆಲ್ ಅಂತ ಹೇಳಿದರೆ ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಫ್ರಾನ್ಸಿನ ನಡುವೆ ಇರುವಂಥ ಒಂದು ಪುಟ್ಟ ಪಟ್ಟಣ. ಅಲ್ಲಿಂದ ಮಂಗಳೂರಿಗೆ ಮಿಷನರಿಗಳು ಬಂದರು. ಮಿಷನರಿಗಳು ಅಂತ ಹೇಳಿದರೆ ಈ ಕ್ರೈಸ್ತ ಧರ್ಮದ ಪ್ರಚಾರಕ್ಕಾಗಿ ಬಂದವರು. ಮಿಷನ್ ಅಂದರೆ ಒಂದು ಗುರಿ, ಉದ್ದೇಶ. ನಮ್ಮ ತುಳಿನೆಲ್ಲ ಮಿಷನ್ ದಾಖಲು ಅಂತ ಹೇಳ್ತೇವೆ ನಾವು ಅದನ್ನು. ಅಂದರೆ ಮಿಷನರೀಸ್, ಅವರು ಇಲ್ಲಿ ಬಂದಾಗ ಅವರ ಉದ್ದೇಶ ಧಾರ್ಮಿಕ ಪ್ರಚಾರ ಆಗಿತ್ತು. ಆದರೆ ಅವರು ಇಲ್ಲಿ ಬಂದು ಒಂದು ಕ್ರಾಂತಿ ಮಾಡಿದರು. ಯಾವ ಅದನ್ನು ಕೂಡ ತಾವಲ್ಲಿ ನೋಡ್ಬೋದು. ಯಾವ ಕ್ರಾಂತಿ ಅಂದರೆ ನಮ್ಮ ಜಿಲ್ಲೆಗೆ ಆಗ ಅವಿಭಜಿತ ಜಿಲ್ಲೆ, ನಮ್ಮ ಜಿಲ್ಲೆ ಹೆಸರು ಆಗ ಕೆನರಾ ಜಿಲ್ಲೆ. ಈಗಿನ ಕಾಂಜಂಗಾಡಿನಿಂದ ನಮ್ಮ ಕುಂದಾಪುರ ದಾಟಿ ಉತ್ತರ ಕನ್ನಡದವರೆಗೆ ಒಂದು ಜಿಲ್ಲೆ, ಅದಕ್ಕೆ ಕೆನರಾ ಜಿಲ್ಲೆ ಅಂತ ಹೆಸರು. 1799 May 4 ಮೈಸೂರಿನಲ್ಲಿ ಟಿಪ್ಪು ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಅವರು ಅವರ ಯುದ್ಧದಲ್ಲಿ ಅವರ ಹತ್ಯೆಯಾದ ನಂತರ ಇಲ್ಲಿ ಬ್ರಿಟಿಷರು ನಮ್ಮನ್ನು ತಗೊಂಡ್ರು, ನಮ್ಮ ಇಡೀ ಈ ಪ್ರಾಂತವನ್ನು ತಗೊಂಡು ಕೆನರಾ ಜಿಲ್ಲೆ ಅಂತ ಹೆಸರಿಟ್ರು. ಆ ಕೆನರಾ ಜಿಲ್ಲೆಗೆ 1799 ಕೊನೆಯಲ್ಲಿ ಮೊದಲ ಜಿಲ್ಲಾಧಿಕಾರಿ, ಅವನ ಹೆಸರು ಕ್ಯಾಪ್ಟನ್ ಮುನ್ರೋ ಅಂತ. ಆ ಪರಂಪರೆ ನಮ್ಮ ಈಗಿನ ಸಂತಿಲ್ ಅವರು 127ನೇ ಜಿಲ್ಲಾಧಿಕಾರಿ. ಆಮೇಲೆ ಜಿಲ್ಲಾಧಿಕಾರಿಗಳು, ಆಮೇಲೆ ಜಿಲ್ಲೆ ವಿಭಜನೆ ಆಗ್ತಾ ಹೋಯಿತು. ಲಕ್ಷದ್ವೀಪ ಕೂಡ ನಮ್ಮ ಭಾಗ ಆಗಿತ್ತು ಆ ಕಾಲಕ್ಕೆ. ಲಕ್ಷದ್ವೀಪ ಕಾಂಜಂಗಾಡುವರೆಗೆ ಇದು ಕೆನರಾ ಜಿಲ್ಲೆ ಆಗಿತ್ತು. ಲಕ್ಷದ್ವೀಪ ನಿಮಗೆ ಗೊತ್ತಿರ್ಬೋದು, ಅಲ್ಲಿ ಒಬ್ಬರು 7 ಬಾರಿ ಅಲ್ಲಿನ ಸಂಸತ್ ಸದಸ್ಯರಾಗಿದ್ದರು. ನೆನಪಾಗ್ತದೆ ಅವರ ಹೆಸರು? ಎಸ್, ಸಯೀದ್, PM ಸಯೀದ್ ಅವರು. ಅವರು 7 ಬಾರಿ ಸಂಸದರಾಗಿದ್ದರು, ಜೊತೆಗೆ ಉಪ ಸಭಾಪತಿ ಕೂಡ ಲೋಕಸಭೆಯಲ್ಲಿ ಆಗಿದ್ದರು. ಅವರು ಕಲಿತದ್ದು ಬದ್ರಿಯಾ ಮತ್ತು ಈಗಿನ ಯೂನಿವರ್ಸಿಟಿ ಕಾಲೇಜ್ನಲ್ಲಿ. ಅವರಿಗೆ ಮದುವೆ ಆದದ್ದು ನಮ್ಮ ಏನಪ್ಪಯ್ಯ ಗ್ರೂಪಿನ ಹುಡುಗಿಯ. ಅವರು ಭಾಳ ದೊಡ್ಡ ಹೆಸರು. ಅಂಥ ಪ್ರದೇಶಗಳನ್ನು ಇಟ್ಕೊಂಡ ನಮ್ಮ ಈ ಜಿಲ್ಲೆ ಪತ್ರಿಕೋದ್ಯಮದಲ್ಲಿ ಇವತ್ತು ಭಾಳ ದೊಡ್ಡ ಹೆಸರು. ನಳಿನ ಅವರು ಆಗ ಉಲ್ಲೇಖ ಮಾಡಿದ ಹಾಗೆ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರ ಸಮಾಚಾರ, ಅನೇಕ ಬಾರಿ ಮಂಗಳೂರು ಸಮಾಚಾರ, ನನ್ನ ಲೇಖನದಲ್ಲಿ ಒಂದು ಮಿಸ್ಟೇಕ್ ಇದೆ, ಮಂಗಳೂರು ಸಮಾಚಾರ ಅಲ್ಲ ಮಂಗಳೂರ ಸಮಾಚಾರ ಅಂತ, ಅದು ಕಲ್ಲಚ್ಚಿನಲ್ಲಿ ಆಗ ಅಕ್ಷರಗಳನ್ನೆಲ್ಲ ಮೊಳೆಯಲ್ಲಿ ಜೋಡಿಸೋದು. ಈಗ ನೂ ಅಂತ ಬರಿಬೇಕಾದ್ರೆ ಅಡ್ಡ ನಾಕ್ಕೆ ಒಂದು ಮೇಲೆ ಕೊಂಬು, ಆಮೇಲೆ ಅದಕ್ಕೊಂದು ಸುಳಿ. ನೂ ಅಂತ ಒಂದು ಅಕ್ಷರ ಜೋಡಿಸಬೇಕಾದ್ರೆ ಅಷ್ಟು ಕೆಲಸ. ಆಮೇಲೆ ಇನ್ನು ಆ ಕಾಲದಲ್ಲೆಲ್ಲ ಶುದ್ಧ ಅಂತ ಬರೀಲಿಕ್ಕೆ ಭಾಳ ಕಷ್ಟ. ಆಗ ಶೂ ಬರೆದು, ದ ಬರೆದು,
ಇನ್ನೊಂದು ದಾ ಬರೆದು ಅಡಿಗೆ ಕೊಂಬುಗಳು. ಈಗಿನ ಹಾಗೆ ಶುದ್ಧ ಅಂತ ಬರೋ ಹಾಗಿಲ್ಲ. ಅಂದರೆ ಎಷ್ಟು ಕಷ್ಟಪಟ್ಟಿದ್ರು ಅಂತ ಯೋಚನೆ ಮಾಡಿ 15 ದಿನಗಳಿಗೊಮ್ಮೆ ಆ ಮಂಗಳೂರು ಸಮಾಚಾರ ಬರ್ತಾ ಇತ್ತು. ಅದರಲ್ಲಿ ಕತೆಗಳು ಏನಿರ್ತಿತ್ತು ಅಂದರೆ, ಶಹರದ ಜನತೆಗೆಲ್ಲ ಒಟ್ಟು ಸೇರಿ ಆ ದಿನದ ವಿದ್ಯಮಾನ ಈಗೆಲ್ಲ ಒಂಥರ ನಾವು ನೀವು ಕೂತು ಮಾತಾಡಿದ ಹಾಗೆ ಇರ್ತಿತ್ತು. ಆದರೆ ಅವರು ತಮ್ಮ ಉದ್ದೇಶವನ್ನು ಬಹಳ ಸ್ಪಷ್ಟವಾಗಿ, ಮೊದಲ ಸಂಪಾದಕರು ಸ್ಥಾಪಕ ಸಂಪಾದಕರು ಅವರು 1831ರಲ್ಲಿ ಮಂಗಳೂರಿಗೆ ಬಂದರು. ಅವರು ಕೂಡ ಜರ್ಮನ್ ಮಿಷನರಿ ಅವರು, ಅವರಿಲ್ಲಿ ಧರ್ಮಯ ಪ್ರಸಾರದ ಜೊತೆಗೆ ಬೇರೆ ಕೆಲಸ ಮಾಡ್ತಾಯಿದ್ರು. ಬಾಸೆಲ್ ಮಿಷನ್ ಅವರು ನಳಿನನವರೇ ನಮ್ಮ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಅವರು ನಮ್ಮ ಹಂಚಿನ ಕೈಗಾರಿಕೆಯನ್ನು ಆರಂಭ ಮಾಡಿದರು, ಟೈಲ್ ಫ್ಯಾಕ್ಟರಿ. ಆನಂತರ ಅವರು ಮುದ್ರಣ ಯಂತ್ರವನ್ನು ಮೊದಲ ಬಾರಿ ನಮ್ಮಲ್ಲಿ ಪರಿಚಯ ಮಾಡಿದರು. ಆಮೇಲೆ ಕ್ಯಾಶ್ಯೂ ಹಾಗೆ ಗೋಡಂಬಿ ಸಂಸ್ಕರಣೆ ಕೆಲಸವನ್ನು ಕೂಡ ನಮ್ಮಲ್ಲಿ ಅವರು ಆರಂಭ ಮಾಡಿದರು. ಹಾಗೆ ಅಂತ ಇದೆಲ್ಲ ಇತಿಹಾಸ. ಪತ್ರಕರ್ತರು ತಿಳಿದುಕೊಳ್ಬೇಕಾದಂಥ ಇದು ಸಾಮಾಜಿಕವಾದಂಥ ಕೆಲವು ಜವಾಬ್ದಾರಿಗಳು. ಕೆನರಾ ಜಿಲ್ಲೆ ಅಂತ ಯಾಕೆ ಬಂತು? ಮೊದಲು ನಮ್ಮನ್ನು ಆಳಿದ್ದು ಬ್ರಿಟಿಷರಲ್ಲ, ನಮ್ಮನ್ನು ಮೊದಲು ಆಳಿದ್ದು 500 ವರ್ಷಗಳ ಹಿಂದೆ ಪೋರ್ಚುಗೀಸರು. ಪೋರ್ಚುಗೀಸರು ಮೊದಲು ಇಲ್ಲಿಗೆ ಗೋವಾದಿಂದ ಇಲ್ಲಿಗೆ ಬಂದು ದಾಳಿ ಮಾಡಿ ಮೊದಲು ಅವರು ನಮ್ಮನ್ನು ಆಳ್ತಾ ಇದ್ದವರು ಸುಮಾರು 100-150 ವರ್ಷಗಳ ಹಿಂದೆ. ಈಗಿನ ಜಿಲ್ಲಾಧಿಕಾರಿಗಳ ಹಳೆಯ ಕಚೇರಿ ಇದೆಯಲ್ಲ, ನಾವು ಅನೇಕ ಬಾರಿ ಬರೆಯುವಾಗ ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಅಂತ ಬರೀತೇವೆ. ಶಬ್ದಗಳ ಬಳಕೆ ನೋಡಿ, ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಅಲ್ಲ, ಜಿಲ್ಲಾಧಿಕಾರಿಗಳ ಹಳೆಯ ಕಚೇರಿ ಇದೆಯಲ್ಲ, ಅದರ ಹೆಸರು ಸೈಂಟ್ ಸೆಬಾಸ್ಟಿಯನ್ ಫೋರ್ಟ್ ಅಂತ. ಅದನ್ನು ಕಟ್ಟಿದವರು ಪೋರ್ಚುಗೀಸರು. ಆ ಕಾಲದಲ್ಲಿ ಕಾರ್ಮಿಕರಿಗೋಸ್ಕರ ಒಂದು ಚರ್ಚ್ ಆರಂಭ ಮಾಡಿದರು. ಇವತ್ತಿನ ರೊಜಾರಿಯ ಚರ್ಚ್ ಅನ್ನು 525 ವರ್ಷಗಳ ಮೊದಲು ಅದನ್ನು ಕಟ್ಟಿದವರು ಆಗಿನ ಕಾಲದ ಪೋರ್ಚುಗೀಸರು. ಅವರಿಗೆ ಕನ್ನಡ ಅಂತ ಹೇಳಲಿಕ್ಕೆ ಆಗ್ತಿರಲಿಲ್ಲ, ಕನ್ನಡವನ್ನು ಅವರು ಕೆನರ ಅಂತ ಹೇಳ್ತಾ ಇದ್ರು. ಕನ್ನಡವನ್ನು ಇಲ್ಲಿದು ದಕ್ಷಿಣ ಕನ್ನಡ ಸೌತ್ ಕೆನರಾ ಅದು ಹಾಗೆ ಕೆನರಾ ಎಂಬುದು ಈ ಪ್ರಾಂತ ಕೆನರಾ ಜಿಲ್ಲೆ ಅಂತೇಳಿ ಪ್ರಾರಂಭವಾಯಿತು, ಕನ್ನಡ ಜಿಲ್ಲೆ ಅಂತ ಇದ್ದದ್ದು. ಮುಂದೆ ಬ್ರಿಟಿಷರು ಅದನ್ನು ಕಂಟಿನ್ಯೂ ಮಾಡಿದರು. ಅನೇಕ ನಮ್ಮ ಊರುಗಳ ಅಪಭ್ರಂಶ ಆದದ್ದು ಈ ಬ್ರಿಟಿಷರಿಗೆ ಉಚ್ಚಾರ ಮಾಡಲಿಕ್ಕೆ ಆಗದೇ ಇದ್ದದ್ರಿಂದ ಅವರು ವಿಟ್ಲವನ್ನು ವಿಟ್ಟಲ್ ಮಾಡಿದರು, ವಿಟ್ಲ ಅಂತ ಅವ್ರಿಗೆ ಹೇಳಲಿಕ್ಕೆ ಆಗ್ತಿರಲಿಲ್ಲ. ಆನಂತರ ಕಾಪನ್ನು ಕೌಪ್ ಮಾಡಿದರು ಅವರು, ಕಾಪು ಅಂತ ಹೇಳಲಿಕ್ಕೆ ಆಗ್ತಿರಲಿಲ್ಲ, ಅದರ ಸ್ಪೆಲ್ಲಿಂಗನ್ನು ಕೌಪ್ ಅಂತ ಮಾಡಿದರು, KAUP. ಅವರ ಉಚ್ಚಾರಕ್ಕೆ ಅನುಗುಣವಾಗಿ ಕೆಲವು ಪ್ರದೇಶಗಳ ಹೆಸರು ಬದಲಾಯಿತು. ಇದು ತಮಗೆ ಯಾಕೆ ಈ ಮಾಹಿತಿ ಅಂದರೆ, ಒಂದು ಸಮಾಜದಲ್ಲಿ ಒಂದು ಪತ್ರಕರ್ತ ಎಷ್ಟೊಂದು ವಿಷಯಗಳನ್ನು ಸಂಗ್ರಹ ಮಾಡಿದರೆ ಸಮಾಜದಲ್ಲಿ ಆಗುವಂಥ ತಪ್ಪು ಗ್ರಹಿಕೆಗಳನ್ನು ಆತ ನಿವಾರಿಸಬಹುದು ಎಂಬುದಾಗಿ ಅರ್ಥ. ಇವತ್ತು ನಾನು ಕೆಲವು ಟೈಟಲ್ ನೋಡಿದೆ, ನಾನು ನಿನ್ನೆ ಮುಂದುವರಿದ ರೈತರ ಆತ್ಮಹತ್ಯೆ ಯತ್ನ. ಮುಂದುವರಿದ ರೈತರು ಅಂದ್ರೆ ಯಾರು? ಮುಂದುವರಿದ ರೈತರು ಯಾಕಪ್ಪ ಆತ್ಮಹತ್ಯೆ ಮಾಡ್ಕೊಳ್ಬೇಕು? ಸರಿಯಾ? ಅಂದರೆ ರೈತರ ಇನ್ನೂ ಕಷ್ಟ ಇದೆ, ಅದನ್ನು ರೈತರ ಮುಂದುವರಿದ ಆತ್ಮಹತ್ಯೆ ಪ್ರಕರಣ. ಆತ್ಮಹತ್ಯೆಯಲ್ಲಿ ಮುಂದುವರಿದ ಯಾವುದು ಲೇಟೆಸ್ಟ್ ಯಾವುದಾದ್ರೂ ಉಂಟ? ಇನ್ನು ವಿಶ್ವಮೇಲೆ ಹಗ್ಗ ತಗೊಳ್ಳೋದು ಇತ್ಯಾದಿ ವಿಷಯ ತಗೊಳ್ಳೋದು ನೋಡಿದೆ ನಾವು. ಇಲ್ಲಿ ಕೆಲವು ಸಮಸ್ಯೆ ಏನು ಬರ್ತದೆ ಅಂದರೆ, ಅಲ್ಲಿ ನಾವು ಹೈಫನ್ ಒಂದು ಹೈಫನ್ ಬಳಕೆ ಮಾಡಿದರೆ ರೈತರ ಡ್ಯಾಶ್ ಮುಂದುವರಿದ ಆತ್ಮಹತ್ಯಾ ಪ್ರಕರಣ. ಈ ಶಬ್ದಗಳ ಬಳಕೆ ಕೂಡ ಒಬ್ಬ ಪತ್ರಕರ್ತನಿಗೆ ಅತ್ಯಂತ ಪ್ರಮುಖ ಆಗ್ತದೆ. ನಾನು ಬಹಳ ಈ ಶಬ್ದಗಳ ಬಳಕೆಯಿಂದ ಆಗುವಂಥ ಗೊಂದಲಗಳು ನೋಡ್ತೇನೆ. ಪೊಲೀಸರಿಂದ 100 ಗ್ರಾಮ್ ಹೆರಾಯಿನ್ ವಶಪಡಿಸಿಕೊಂಡ ಪ್ರಕರಣ. ಯಾರ ಹತ್ರ ಇತ್ತು ಹಾಗಾದರೆ ಹೆರಾಯಿನ್? ಪೊಲೀಸರಿಂದ 100 ಗ್ರಾಮ್ ಹೆರಾಯಿನ್. ನಾನು ಹಿಂದೆ ಒಂದು ಬಹಳ ನಿಮಗೆಲ್ಲರಿಗೂ ಇದು ಮಾತು ಈ ಬರಹ ಹೇಗಿರಬೇಕು ಅಂತ, ಮಾತು ಮತ್ತು ಬರಹ ಮಾತಿಗೆ ನಮ್ಮ ಇವತ್ತಿನ ಉದ್ಘಾಟಕರೇ ಒಂದು ಸಾಕ್ಷಿ. ಅಷ್ಟು ಚೆನ್ನಾಗಿ ಅವರು, ನಿಮ್ಮ ಮಾತು ಅದು ಇನ್ನೊಬ್ಬರಿಗೆ ಮುಟ್ಟಬೇಕದು. ಮಾತು ಮುಟ್ಟದೇ ಇದ್ದರೆ, ತಲುಪದೇ ಇದ್ದರೆ ಮಾತು ಯಾವತ್ತೂ ಕೂಡ ಅದು ಯಶಸ್ವಿ ಆಗಲಿ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ನಮ್ಮ ಸರ್ವಜ್ಞ ಹೇಳ್ತಾನೆ, ಮಾತೆ ನಿಮ್ಮಗೆ ನುಡಿ, ಮಾತೆ ನಿಮ್ಮ ಹಾಗೆ ಇಲ್ಲಿ ಲೋಕಕ್ಕೆ, ಮಾತೆ ಮಾಣಿಕ ಲೋಕಕ್ಕೆ ಮಾತೆ ಸರ್ವ ಸಂಪದವು ಅಂತ ಆತ ಹೇಳ್ತಾನೆ. ಮಾತು ಸರಿಯಾಗದೆ ಇವತ್ತು ಟಿ ವಿ ಮೀಡಿಯಾದಲ್ಲಿ ತುಂಬ ಬಂದಿದ್ದೀರಿ. ಟಿ ವಿ ಅವರ ಉಚ್ಚಾರ ಉಲ್ಲೇಖಗಳನ್ನು ನೋಡ್ತೇನೆ ನಾನು. ಅಪ್ಪಟ ಕನ್ನಡ ವಾಹಿನಿಯಲ್ಲಿ ಮೊನ್ನೆ ಒಂದು ಸುದ್ದಿ ಓದಿದ್ದೆ ನಾನು. ಕನ್ನಡದ ಪ್ರಖ್ಯಾತ ನಟಿ ಪೂಜಾ ಗಾಂಧಿ ಅವರು ಮಾರ್ನಿಂಗ್ 8:00 ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಅವರು ಎಲ್ಲ ಮೇಕಪ್ ಎಲ್ಲ ಸಿದ್ಧ ಮಾಡಿ ನೆಕ್ಸ್ಟ್ ಅವರ ಶೂಟಿಂಗಿಗೆ ಲೊಕೇಶನ್ ಹುಡುಕ್ತ ಕಾರ್ನ ಡ್ರೈವರನ್ನು ಅವರು ಕರೆಯುವಾಗ 9 AM ಅಂತ ಹೇಳ್ತಾರೆ. ಅದು ಇದು ಕನ್ನಡದ ವಾರ್ತೆ. ಆಮೇಲೆ 2 ವೆಹಿಕಲ್ಸ್ ಪರಸ್ಪರ ಹೈವೇಯಲ್ಲಿ ಒಂದಕ್ಕೊಂದು ಅದು ಡ್ಯಾಶ್ ಆಗಿ 8 ಇಂಜುರಿ ಆಗಿ 4 ಹಾಸ್ಪಿಟಲಲ್ಲಿ ಇದ್ದಾರೆ. ಇದು ಕನ್ನಡದ ಒಂದು ಪರಿಸ್ಥಿತಿ ನಮಗೆ ಬಂದಂಥದ್ದು. ಇವತ್ತು ಕನ್ನಡದ ಉಚ್ಚಾರಗಳು ಮಾತು ನಾನು ಕೆಲವು ಬಾನುಲಿಗಳಲ್ಲಿ ಕೂಡ ಕೇಳಿದ್ದೇನೆ. ಜಗಮೆಚ್ಚಿದ ಮಗ ಚಿತ್ರದಲ್ಲಿ PV ಶ್ರೀನಿವಾಸ ಆಡಿದಾಡು ಮೆಚ್ಚಿ ಬರೆದವರು ಮೈಸೂರಿಂದ ಆಸಾವು ಸಮಯಸ ಅಂತೇಳಿ ಹೇಳಿಬಿಡ್ತಾರೆ ಅವರು. ಅಂದರೆ ಈ ಉಚ್ಚಾರಗಳನ್ನು ಕಲಿಯದೇ ಇದ್ದರೆ ನೀವು ಕನ್ವೆ ನಿಮ್ಮಷ್ಟಕ್ಕೆ ನೀವು ಮಾತಾಡ್ತಾ ಹೋದರೆ ಆಗ್ತದೆ. ಹಿಂದೆಲ್ಲ ನಾನು ಚುನಾವಣೆ ನನಗೆ ರಘುರಾಮಲ್ಲಿದ್ದ ನಾನು 1984 ಈವರೆಗಿನ ಎಲ್ಲ ಲೋಕಸಭಾ ಚುನಾವಣೆಗಳು, ಎಲ್ಲ ವಿಧಾನಸಭಾ ಚುನಾವಣೆಗಳು ಮತ್ತು ಎಲ್ಲ ಸ್ಥಳೀಯ ಚುನಾವಣೆಗಳನ್ನು ವರದಿ ಮಾಡಿದ್ದೆ ನಾನು. 1984 ನಾನು ಉದಾಹರಣೆಗೆ ಸೇರಿದ್ದು 7 April. ಇಡೀ 1984 ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಥಾನಕಗಳು ಸಂಭವಿಸಿಬಿಟ್ಟವು. 1984 October 31 ಇಂದಿರಾಗಾಂಧಿಯವರ ಹತ್ಯೆ ಆಯಿತು. ಇಂದಿರಾಗಾಂಧಿಯವರ ಹತ್ಯೆ ಆದಾಗ ನಾನು ಮತ್ತು ಯಜ್ಞವರು ಬೆಳ್ತಂಗಡಿಯಲ್ಲಿದ್ದೆವು. ಅಲ್ಲಿಂದ ನಾವು ಮಂಗಳೂರಿಗೆ ಬಂದಂಥ ಕಥೆಯೇ ಒಂದು ಅದು ಬೇರೆ ಕತೆ. ಆನಂತರ ಅದೇ ವರ್ಷ ಲೋಕಸಭೆಗೆ ಚುನಾವಣೆ ಘೋಷಣೆ ಆಯಿತು. ಲೋಕಸಭೆಗೆ ಚುನಾವಣೆ ಘೋಷಣೆ ಆಗಿ ರಾಜೀವ್ ಗಾಂಧಿಯವರು ಆ ಕಾಲದಲ್ಲಿ ಅವರು ಇನ್ಚಾರ್ಜ್ ಆದರು. ಆ ಕಾಲದಲ್ಲಿ
ಅಭೂತಪೂರ್ವವಾದಂಥ ಫಲಿತಾಂಶ ಅವರಿಗೆ ಬಂತು. 354 ಸೀಟ್ವರೆಗೆ ಅವರಿಗೆ ಅಲ್ಲಿ ಬಂತು. ಬಿ ಜೆ ಪಿ ಕೇವಲ ವಾಜಪೇಯಿ ಅವರು ಮಾತ್ರ ಜಯಿಸಿದಂಥ ಪ್ರಕರಣ. ವಾಜಪೇಯಿ ಅವರು ಮತ್ತು ನನಗೆ ವೈಯಕ್ತಿಕವಾಗಿ ಭಾಳ ಆತ್ಮೀಯ ಇತ್ತು. ಮಂಗಳೂರಿಗೆ ಅವ್ರು ಬಂದಾಗೆಲ್ಲ ಸರ್ಕಿಟ್ ಹೌಸ್ಗೆ ಬೆಳಿಗ್ಗೆ ನಾನು ಹೋಗ್ತಿದ್ದೆ, ಅವ್ರ ಕೈಗೆ ಪೇಪರ್ ಕೊಡ್ತಾ ಇದ್ದೆ. ಆಮೇಲೆ ಅವರು ಭಾಳ ಭಾಳ ಒಂದು ಅವರಷ್ಟ ಒಂದು ವ್ಯಕ್ತಿತ್ವ ನಾನು ಇವರಿಗೆ ನೋಡಿಲ್ಲ. ಅವರೊಂದು ಮಾತಾಡಿದ್ರು ಅಂದರೆ ಅದನ್ನು ವರದಿ ಮಾಡಲಿಕ್ಕೆ ಸಂಭ್ರಮವೇ ಸಂಭ್ರಮ. ಉದಾಹರಣೆ 8 ಪೇಜು ಸಾಕಾಗ್ತಿರ್ಲಿಲ್ಲ, ಅಷ್ಟು ಬರೆಯೋದು ಬಿಡೋದು. ಅವ್ರದ್ದು ಭಾಷಣ ಅಂದರೆ ಒಂದು ವಾಕ್ಯ ಬಿಡಲಿಕ್ಕೆ ಆಗೋದಿಲ್ಲ. ಅವರ ವಾಕ್ಯ ಅವ್ರದ್ದೊಂದು ವೈಶಿಷ್ಟ್ಯ ಅಂದರೆ ಎಂದೂ ಕೂಡ ಯಾರನ್ನು ವೈಯಕ್ತಿಕವಾಗಿ ದೂರಿದವರಲ್ಲ. ಇಂದಿರಾಗಾಂಧಿಯವರನ್ನು ಅವರು ಎಂದು ವೈಯಕ್ತಿಕವಾಗಿ ದೂರಲಿಲ್ಲ. ಆಡಳಿತದ ವಿಪರ್ಯಾಸಗಳನ್ನು ಭ್ರಷ್ಟಾಚಾರಗಳನ್ನೆಲ್ಲ ಅವರು ದೂರಿದ್ದಾರೆ ಹೊರತು ಇಂದಿನ ಹಾಗೆ ಇಂದಿನ ನೋಡ್ತಿರಲ್ಲ ಒಂದು ಬೆಳಿಗ್ಗೆ ನಮ್ಮ ಮನೆಯಲ್ಲೆಲ್ಲ ಹಳ್ಳಿಯಲ್ಲೆಲ್ಲ ಮಕ್ಕಳು ಎಂತೆಂಥ ಬೈಗಳು ಕಲ್ತಿದ್ದಾರೆ ಅಂದರೆ ಟಿ ವಿ ನೋಡಿ ನಮಗೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಬೈಗಳು ಅಂದರೆ ಯಾರಿಂದ ಕಲ್ತಿ? ಅದು ಮೊನ್ನೆ ಮುಖ್ಯಮಂತ್ರಿ ಹೇಳಿದ್ದಲ್ಲ, ಇದು ಮೊನ್ನೆ ಮಾಜಿ ಮುಖ್ಯಮಂತ್ರಿ, ಇದು ಉಪಮುಖ್ಯಮಂತ್ರಿ, ಆ ಶಬ್ದಗಳೆಲ್ಲ ಅವರಿಂದ ಬಂತು. ಆ ಶಬ್ದಗಳು ನಮಗೆ ಬಾಲ್ಯದಲ್ಲಿ ನಾವು ಹೇಳ್ತಿದ್ರೆ ನಮಗೆ ಮನೆಯಲ್ಲಿ ಊಟ ಇರ್ತಿರ್ಲಿಲ್ಲ, ಶಾಲೆಗೆ ಪ್ರವೇಶ ಇರ್ತಿರ್ಲಿ. ಎಂಥ ಶಬ್ದ ಭಂಡಾರಗಳು ಕನ್ನಡದಲ್ಲಿ ಈ ರೀತಿಯ ಬೈಗಳು ಉಂಟು ಅಂತ ಇತ್ತೀಚೆಗೆ ಗೊತ್ತಾದದ್ದು ನಮಗೆ ಅದೆಲ್ಲ ಅಲ್ವಾ. ಅಂದರೆ ಈ ಒಟ್ಟು ಜವಾಬ್ದಾರಿ ಮಾಧ್ಯಮಗಳು ಸಮಾಜವನ್ನು ಹೇಗೆ ಮುಂದುವರಿಸಬೇಕು ಅದು ಸಕಾರಾತ್ಮಕವಾಗಿರಬೇಕು. ನಮ್ಮಲ್ಲಿ ಯಾವತ್ತೂ ಕೂಡ ಪ್ರತಿಯೊಂದನ್ನು ನಾವು ಏನು ಮಾಡ್ತೇವೆ ಈಗ ಅಂದರೆ ನೆಗೆಟಿವ್ ಧೋರಣೆ, ಒಂಥರ ನಮಗೆ ಎಲ್ಲದರಲ್ಲೂ ಒಂದು ಕೆಟ್ಟದನ್ನು ಹುಡುಕುವಂಥ ಒಂದು ಪ್ರವೃತ್ತಿ, ಪ್ರತಿಯೊಂದರಲ್ಲೂ ಕೂಡ ಒಂದು ರೀತಿ ವಿಕೃತಿಯನ್ನು ಗುರುತಿಸುವಂಥ ಒಂದು ಪ್ರವೃತ್ತಿ. ಈಗ 100 ಹಣ್ಣಲ್ಲಿ 5 ಹಣ್ಣು ಹಾಳಾದರೆ 95 ಚೆನ್ನಾಗಿದೆ ಅಂತ ಬರಿಬೋದಲ್ಲ ನಾವು? ಆಗೋದಿಲ್ಲ, 5 ಹಾಳಂತಲೇ ಬರಿಬೇಕಾಗ್ತದೆ. ಸರಿಯಾ? ಈ ದೃಷ್ಟಿಕೋನ ನಮ್ಮನ್ನು ಬದುಕಿನಲ್ಲಿ ಎಂದೂ ಕೂಡ ಕ್ರಿಯಾಶೀಲರನ್ನಾಗಲಿಕ್ಕೆ ಬಿಡುವುದಿಲ್ಲ. ನಮ್ಮಲ್ಲಿ ಆ ನೆಗೆಟಿವ್ ಪ್ರವೃತ್ತಿ, ಇವತ್ತು ನೋಡಿ ಇವತ್ತು ಇಷ್ಟು ಬಹುಮಾಧ್ಯಮಗಳಿದ್ದಾವೆ. ನನಗೆ ನಳಿನಣ್ಣ ಒಂದು ನೆನಪು ಮಾಡಿದ್ರು, ಆ ಕಾಲದಲ್ಲಿ ನಾವು ಹೇಗೆ ಪತ್ರಿಕೆ ನೋಡಿ, ಒಂದು ಸಣ್ಣ ಪ್ರಕರಣ ನಿಮಗೆಲ್ಲ ಕೆಲವರಿಗೆ ಹೊಸಬರಿಗೆ ಗೊತ್ತಾಗ್ಬೋದು. ಇದು 1991 ಚುನಾವಣೆ ಸಂದರ್ಭದಲ್ಲಿ ಪಿ ವಿ ನರಸಿಂಹರಾವ್ ಅವರು ಮಂಗಳೂರಿಗೆ ಬಂದರು. ರಾತ್ರಿ 7 ಗಂಟೆಗೆ ನೆಹರು ಮೈದಾನಲ್ಲಿ ಅವರ ಭಾಷಣ. ನಳಿನಣ್ಣ ಕೇಂದ್ರ ಮೈದಾನ, ನಳಿನಣ್ಣನಿಗೆ ಕೇಂದ್ರ ಮೈದಾನ, ಹಾಗೆ ಕೆಲವರಿಗೆ ನೆಹರು ಮೈದಾನಲ್ಲಿ ಅವರ ಭಾಷಣ ಆಯಿತು. ಆ ಭಾಷಣ ಮುಗ್ದಾಗ 8:30 ರಾತ್ರಿ ಆಗಿತ್ತು. ಮರುದಿನ ಮಂಗಳೂರಿಗೆ ಪ್ರಧಾನಮಂತ್ರಿ ಬಂದಾಗ ಮರುದಿನ ಉದಯವಾಣಿ ಅಂತ ಪತ್ರಿಕೆ ಬರಬೇಕಲ್ಲ, ಸುದ್ದಿ ಬರಲೇಬೇಕಲ್ಲ. ಆಗ ತುಂಬ ಇಂಥ ಪತ್ರಿಕೆಗಳೇ ಇರಲಿಲ್ಲ, ಒಂದು 7-8 ಪತ್ರಿಕೆಗಳು ಮಾತ್ರ ಇದ್ದವು. ಒಟ್ಟು ಜರ್ನಲಿಸ್ಟ್ ಇದ್ದದೇ ನಾವು 8-9 ಮಂದಿ ನಾವು ಆ ಕಾಲಕ್ಕೆ. ಅದರಲ್ಲಿ ನಾನು ಚಿದಂಬರ ಹೊಸದಾಗಿ ಸೇರಿದವರು ಮತ್ತು ಆನಂದ್ ನಮ್ಮ ಜೊತೆ ಮತ್ತೆ ಸೇರಿಕೊಂಡ್ರು. 8:30 ಭಾಷಣ ಮುದ್ರೆ. ಆಗ ಈಗಿನ ಹಾಗೆ ನಿಮಗೆ ಕಂಪ್ಯೂಟರ್ಸ್ ಇರಲಿಲ್ಲ. ಫೋಟೋ ಯಜ್ಞರು ಹೋಗಿ ಅವರ ಥಿಯೇಟರ್, ಅವರದ್ದು ಸ್ಟುಡಿಯೋ ಇತ್ತು ಹಂಪನಕಟ್ಟೆಯಲ್ಲಿ, ಅಲ್ಲಿ ಅವರದನ್ನು ಫೋಟೋ ಆಗ ತೆಗೆದ್ರೆ ಕಥೆ ಹೇಗೊತ್ತಾ ನಿಮಗೆ? ಅದು ಬ್ಲ್ಯಾಕ್ ಆ್ಯಂಡ್ ವೈಟ್, ಒಂದು 32 ರೀಲ್ ಇರ್ತದೆ, ರೀಲ್ನಲ್ಲಿ 32 ಸ್ನ್ಯಾಪ್ಸ್ ತೆಗೆಯಬಹುದು. ಅದನ್ನು ಅವರು ಅವರ ಡಾರ್ಕ್ ರೂಮಿಗೆ ಹೋಗಿ ಕಟ್ ಮಾಡಬೇಕು. ಕಟ್ ಮಾಡಿದ ನಂತರ ಅದನ್ನು ಏನು ಮಾಡಬೇಕು, ಅವರು ಪ್ರಿಂಟ್ ಹೊಡಿಬೇಕು. ಆ ನರಸಿಂಹ ಭಾಷಣ ಮಾಡಿದ ಎರಡೇ ಫೋಟೋಗ್ರಾಫ್, ಅದಕ್ಕೊಂದು 45 ನಿಮಿಷ ಬೇಕು, ಅದರಲ್ಲಿ 15 ನಿಮಿಷ ಒಣಗಲಿಕ್ಕೆ ಬೇಕು. ಅದು ಅದನ್ನು ಆ ಫೋಟೋ ತೆಗಿತಾರಲ್ಲ, ಆಮೇಲೆ ಅದನ್ನು ಡ್ರೈ ಮಾಡಬೇಕಾದ್ರೆ 15 ಮಿನಿಟ್ಸ್ ಬೇಕು. ಸಿಲ್ವರ್ ನೈಟ್ರೇಟ್ ದ್ರಾವಣ ಹಾಕಿ ಆ ಫೋಟೋವನ್ನು ಡೆವಲಪ್ ಮಾಡಿ ಅದು ಪಾಸಿಟಿವ್ ಆಗಿ ಹೊರಗೆ ಬರಬೇಕು. 15 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಅದಕ್ಕೆ ಹೋಯ್ತು. 8:45 ಆಯಿತಾ, ನನಗೆ ಮಣಿಪಾಲದಿಂದ ಆಫೀಸ್ಗೆ ಫೋನ್ ಬರಲಿ, ಏನು ಮಾಡ್ತಾ ಇದ್ದೀರಿ, ಏನು ಮಾಡ್ತಾ ಇದ್ದೀರಿ? ಆಗ ನಾವು ಹಾಟ್ಲೈನಲ್ಲಿ ನ್ಯೂಸ್ ಕೊಡಬೇಕು. ಆಗ ಉಡುಪಿಗೆ ಅಷ್ಟು ಒತ್ತಡಗಳು ಇರ್ತಿತ್ತು ಆ ಕಾಲದಲ್ಲಿ ನೋಡಿ, ಹಾಟ್ಲೈನ್ ನಮ್ಗೆ ಇರ್ತಿತ್ತು. ನಾನು ಸಾಧ್ಯವಾದಷ್ಟು ನರಸಿಂಹರಾಯರ ನ್ಯೂಸ್ ಕೊಟ್ಟೆ. ನಾನು ಅವ್ರು ಏನು ಹೇಳಿದ ಭಾಷೆಯಲ್ಲಿ ಸಂಪೂರ್ಣವಾಗಿ ಫೋನ್ನಲ್ಲಿ ಕೊಟ್ಟೆ. ಫೋನ್ನಲ್ಲಿ ಕೊಟ್ಟಾಗ ನಮ್ಮಲ್ಲಿ ಬಹಳ ದೊಡ್ಡ ಪ್ರಾಬ್ಲಮ್ ಆಗಿದೆ. ಆಮೇಲೆ ಟ್ರೈನಿಂಗ್ ಅವರು ಹಾಟ್ಲೈನ್ನಲ್ಲಿ ನ್ಯೂಸ್ ಕೊಡ್ತಾ ಇದ್ರು. ಅವ್ರು ಯಾವುದೋ ಒಂದು ಸಮಾರಂಭದ ವರದಿ ಕೊಡ್ತಾ ಅವ್ರು ಕೇಳಿರ್ಬೇಕಲ್ಲಿ ಬರ್ಕೊಳ್ಳೋ ಏನು ಮಾತಾಡಿದ್ರು. ಇವ ಹೇಳ್ತಾ ತಲೆಯಾರಡ್ಡೆ ಮಾತಾಡಿದ್ರು, ಅವ್ನು ಹಾಗೆ ಅಲ್ಲಿ ಬರ್ಕೊಳ್ತಾರೆ. ಅವರು ತಲೆಯಾರಡ್ಡೆ ಮಾತಾಡಿದ್ದಾರೆ ನನಗೆ ಆ ಸಂಘಟನೆ ಗೊತ್ತಿಲ್ಲದೇ ಇದ್ರೆ ಅವರದ್ದು. ನಾನು ಅವರ ಮನೆಗೆ ಹೋಗಿ ನಮಸ್ಕಾರ ಮಾಡಿ ತಪ್ಪಾಯಿತು, ಇದ್ರೆ ಮೆರವಣಿಗೆ ಬರ್ತದೆ ನಮಗೆ. ನೀವು ಯೋಚನೆ ಮಾಡಿ, ತಲೆಹರಟೆ ಮಾತಾಡಿದ್ರು ಅಂದರೆ ಇವರು ಮಾತಾಡ್ತಿರುವಾಗ ಹಾಟ್ಲೈನ್ ಅದು ಕೂಡ ನೋಟ್ ಆಗಿರ್ತದೆ ಆ ಕಾಲದಲ್ಲಿ. ಅಂಥ ಜಾಗ್ರತೆಯನ್ನು ನಾವು ಆ ಕಾಲಕ್ಕೆ ತೆಗೆದುಕೊಳ್ಬೇಕಾಯ್ತು. ಒಂದು ಸಣ್ಣ ತಪ್ಪು ಕೂಡ ಇಲ್ಲಿ 8:39 ಆಯಿತು. ನಾವೀಗ ಒಂದು ಟ್ಯಾಕ್ಸಿ ಮಾಡಿ ಮಣಿಪಾಲಕ್ಕೆ ಫೋಟೋ ತಗೊಂಡೋಗುವುದಂತ ತೀರ್ಮಾನ ಮಾಡಿದೆವು. ಅದು ಆ ಕಾಲಕ್ಕೆ ಅನ್ನು ಮತ್ತು ಅನ್ನು ಸ್ಟುಡಿಯೋ ಅನ್ನೋರ ಜೊತೆಗೆ ನಾವು ಅವರ ಕಾರಲ್ಲಿ ಹೊರಡೋ. ನಾವು ಟ್ಯಾಕ್ಸಿ ಗೊತ್ತುಪಡೋಣ ಅಂದರೆ ಒಂದೇ ಒಂದು ಟ್ಯಾಕ್ಸಿ ಇಲ್ಲ ದಿವಸ ಎಲ್ಲ ಇವರ ಕಾರ್ಯಕ್ರಮಕ್ಕೆ ತರಲಿಕ್ಕೆ ಪಾರ್ಟಿಯವರು ಅದನ್ನು ಎಂಗೇಜ್ ಮಾಡಿದ್ರು. ಇಡೀ 2 ಅವಿಭಕ್ತ ಜಿಲ್ಲೆಯ ಪೂರ್ತಿ ಅಲ್ಲಿಂದ ಜನ ಬಂದಿದ್ದಾರೆ. ಈ ಜನ ತರೋದು ಕೂಡ ಪ್ರಾಬ್ಲಮ್. ಒಂದ್ಸಲ ಬಸ್ಸಿನಿಂದ ಜನ ತಂದಿದ್ದಾರೆ ಇವರು, ಅವರು ಸಮಾರಂಭದಲ್ಲಿ ಇಳಿ ಕೇಳುವುದಿಲ್ಲ ಭಾಷಣಕ್ಕೆ. ಬಸ್ಸಲ್ಲಿ 40 ಜನ ಹಾಗೆ ಇದ್ದಾರೆ. ಕೊನೆಗೂ ಕೇಳಿ ಯಾಕೆ ಇಳಿದ್ರು, ಅಲ್ಲ ಕಳಸಲ್ಲ ಮಾಡಿ ಬಿಟ್ಟೋಗಿದ್ದಾರೆ, ಯಾಕೆ ನಾವು ಇಲ್ಲೇ ಕೊಟ್ಕೊಳ್ತೇವೆ. ಹಾಗೆ ಈ ವಾಹನದಲ್ಲಿ ನಮ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಒಂದೇ ಒಂದು ಟ್ಯಾಕ್ಸಿ ಇಲ್ಲ. ಕೊನೆಗೆ ಅನ್ನುವರ ಆಗ ಅವರ ಹತ್ರ ವ್ಯಾನಿ ಕೆಂಪಿದ್ದು ಮಾರುತಿ ವ್ಯಾನಿ, ಅದರಲ್ಲಿ ಹೊರಟೆವು. ಈ ಮುಲ್ಕಿ ಹತ್ರ ಹೋಗುವಾಗ ಅದರದ್ದು ಪ್ಯಾನಲ್ ಕಟ್ ಆಗಿ ಅದು ಕಾರು ಅಲ್ಲೇ ನಿಂತು ಬಿಡ್ತದೆ. ಅದರದ್ದು ಫ್ಯಾನ್ ಬೆಲ್ಟ್ ಕಟ್ ಆಯಿತು. ಅದರದ್ದು ನನ್ನ ಕೈಲಿ ನರಸಿಂಹರಾಯ ಒಣಗ್ತಾ ಇದ್ದಾರೆ ದೊಡ್ಡ ಫೋಟೋ, ಅವ್ರನ್ನ ತಗೊಳ್ಬೇಕು. ನಾನು ಮರುದಿನ ಫ್ರಂಟ್ ಬೆಲ್ಗೆ ಜಾಗ ಇಟ್ಟಿದ್ದಾರೆ ಅಲ್ಲಿ.
ಕೊನೆಗೆ ಏನ್ ಮಾಡೋಣ, ಅಷ್ಟೊತ್ತಿಗೆ ಒಂದು ಪೊಲೀಸ್ ಜೀಪ್ ಬಂದು, ಬೇರೆ ವೆಹಿಕಲ್ಸ್ ಇಲ್ಲ, ಯಾರು ನಿಲ್ಲಿಸ್ತಾ ಇಲ್ಲ. ಪೊಲೀಸ್ ಜೀಪ್ ಅಲ್ಲ, ಎಸ್ ಐ ನಮ್ಮ ಗುರ್ತಾದವರು ಇದ್ರು, ಮತ್ತೆ ಅಲ್ಲಿ ಕಾನ್ಸ್ಟೇಬಲ್ ನನ್ನ ಊರ್ನ ಇದೆ ಬಾಲಕೃಷ್ಣ ಹೆಗಡೆ ಅಂತ ಮುಲ್ಕಿ, ಅವ್ರ ಹೇಳ್ತಾರೆ ಮುಲ್ಕಿಯವರಿಗೆ ಬೇಡಿ, ಮತ್ತೆ ನಾವು ನೋಡ್ತೇವೆ. ಕೊನೆಗೆ ಮುಲ್ಕಿಗೆ ಹೋದೆವು, ಮುಲ್ಕಿಯಲ್ಲೂ ಟ್ಯಾಕ್ಸ್ ಗಳಿಲ್ಲ. ಕೊನೆಗೆ ಒಂದು ಐಡಿಯಾ ಆಯ್ತು, ಅಲ್ಲಿ ಸೋಮಪ್ಪ ಸುವರ್ಣ ಅದ ಎಮ್ ಎಲ್ ಎ, ಅವ್ರ ಹತ್ರ ನಿಮ್ಮದೇ ಫೋಟೋ ನಾಳೆ ಬರ್ಬೇಕಲ್ಲ ಅಂತ ಹೇಳಿ ವ್ಯವಸ್ಥೆ ಮಾಡಿ ಯಾರು ಅಂತ ಅವ್ರನ್ನ ಹುಡುಕಿಕೊಂಡು ಹೋದ್ರೆ, ಅವ್ರ ಹತ್ರ ಒಂದು ಬಾಂಬೆದು ಟ್ಯಾಕ್ಸ್ ಇತ್ತು, ಇರೋ ಮುಂಬೈದ ಟ್ಯಾಕ್ಸ್ ಕೊಡ್ಪ್ಯಾನ ಅಂತ ಅವರ ಫೋಟೋ ಖಚಿತ ಪಡಿಸಿಕೊಂಡು ಅವರು ನಮಗೆ ಸುಮ್ಮನೆ ಬ್ರಾಕೆಟ್ ಅಲ್ಲಿ ಶೇಟರ್ ನಗರ ಹಾಗೆ ಮುಂದುವರಿತಲ್ಲ, ಒಂದು ಬಾಂಬೆದು ಟ್ಯಾಕ್ಸಿ, ಅವನಿಗೆ ರೂಟ್ ಎಲ್ಲ ಗೊತ್ತಿಲ್ಲ. ಈ ಟ್ಯಾಕ್ಸಿ ಹೋಗ್ತಾ ಹೋಗ್ತಾ ಕಾಪುವಿನ ಹತ್ರ ಅವನು ಹೇಳ್ತಾನೆ, ಒಂದು ಡೀಸೆಲ್ ಪಾಡ್ರೆ ಮಾತಾಡ್ತಾನೆ, ಕಾರ್ ಸ್ಟಾಪ್ ಆಗಿದೆ, ನಮ್ಮ ಕೈಯಲ್ಲಿ ನಾನು ಸುರ ಪೂರ್ತಿ ಒಣಗಿದ್ದಾರೆ, ನಾವು ಒಣಗಿದ್ದೇವೆ, ಇವರು ಒಣಗಿದ್ದಾರೆ, ಇದು 9:30 ಸಮಯ ಇದು ಆಯ್ತಾ. ಅಷ್ಟು ಹೊತ್ತಿಗೆ ಬಾಂಬೆಗೆ ಹೋಗೋದು ಬಸ್ ಬಂದು, ನಾನು ಕೈ ತೋರಿಸಿ ಕೂಡಲೇ ನಿಲ್ಲಿಸಿದೆ. ನಾನು ಅನ್ನೋ ಅಂತ ಹೇಳಿದ್ರೆ ಬಹುಶಃ ನನ್ನ ಗುರುತೇ ಇರಬೇಕು, ಆಗ ಹೇಳಿದಿಲ್ಲ ಸೆಲೆಬ್ರಿಟಿ ಅಂತ. ಆ ಕಾಲಕ್ಕೆ ಆಗಿರ್ಬೋದು ಅಂತ ಒಂದು ಭ್ರಮೆಯಲ್ಲಿ ನನಗೆ ನಿಲ್ಲಿಸಿ ನೋಡ್ಲಿಕ್ಕೆ ಹೋದ್ರೆ, ಉಡುಪಿಯವರಿಗೆ ಒಂದು 25 ರೂಪಾಯಿ ಆಗ್ತದೆ ಅಲ್ಲಿ ಬರೋದು. ಇರಲಿ, ನಮ್ಮ ಕೆಲಸ ಆಯ್ತು, ಉಡುಪಿಗೆ ಹೋದೆವು. ಉಡುಪಿಯಿಂದ ಅಲ್ಲಿ ಫೋನ್ ಮಾಡಿ ಆಟೋದಲ್ಲಿ ನಾವು ಬರ್ತಾ ಇದ್ದೇವೆ ಅಂತ ಹೇಳಿ ಎನ್ ಜಿ ಎಂ ಹತ್ರ ಬರುವಾಗ ಆಟೋ ಸ್ಟಾಪ್, ಸಮಯ 10:00. ಕೊನೆಗೆ ಮಣಿಪಾಲಕ್ಕೆ ಫೋನ್ ಮಾಡಿ ಅವ್ರು ಜೀಪ್ ತಗೊಂಡು ಬಂದರು. ಹಾಗೆ 10:45 ನರಸಿಂಹರಾಯರ ಕಚೇರಿ ಪ್ರವೇಶ, ಗೃಹ ಪ್ರವೇಶ ಇದ್ದಾಗೆ ಅವರ ಫೋಟೋವನ್ನು ತಗೊಂಡೋಗಿ ನಾವು ಇಟ್ಟಾಗ 10:30. ನಮ್ಮ ಬಾಸ್ ಆಯ್ತಾ ಈಗ ಒಂದಷ್ಟು ಮರುದಿನ ಫ್ರಂಟ್ ಪೇಜ್ಗೆ ಬರಲೇಬೇಕು, ಯಾಕಂದ್ರೆ ಪ್ರಧಾನಿ, ಯಾವುದೇ ಪ್ರಧಾನಿ, ಯಾವುದೇ ಪಕ್ಷ, ನಟೋಡಿ ನರಸಿಂಹರಾವ್ ಯಾರು ಬಂದು, ಇದು ನಾವು ಆ ಕಾಲದಲ್ಲಿ ಮಾಡಿದಂಥ ಕೆಲಸ. ಒಂದು ವೇಳೆ ಇಂಥ ಕೆಲಸ ಮಾಡದೇ ಇರ್ತಿದ್ರೆ ನಮ್ಮ ಕೆಲಸ ಹೋಗ್ತಿದ್ದೆ ಅದು. ಆ ಕಾಲಕ್ಕಾಗಿ ಇಷ್ಟು ಕಷ್ಟಪಡ್ತಾ ಇದ್ದೆ. ಇವತ್ತು ನೋಡ್ತೇನೆ ನಾನು, ಈಗ ಇವರು ಹೇಳಿದ ಹಾಗೆ ಈಗ ಎಲ್ಲ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ನಿಮ್ಮ ದೀಪ ಬೆಳಗಿಸೋದು ಬಂದು ಆಯ್ತು. ಅದಕ್ಕಿಂತ ಮೊದಲು ಈಗ ದೀಪ ಬೆಳಗಿಸೋ ಮೊದಲು ತಾವು ಇವತ್ತು ಮ್ಯಾಚ್ ಬಾಕ್ಸ್ ಬೆಳಗಿಸಿದ್ದು ಒಂದು ವಿಶೇಷವಾದಂಥ ಕರ್ತವ್ಯ ಅಂತ ಸರಳ ಸಜ್ಜನ ನೋಡಿ, ನನಗೆ ಪುರಮಾನದಲ್ಲಿ ಆಗಿದೆ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ, 5 ಯೋಜನೆಗಳು ಉದ್ಘಾಟನೆ, ನಾನು ಕಾರ್ಯಕ್ರಮ ನಿರೂಪಣೆ ಎಲ್ಲ ಬಂದು ನಿಂತು ಈಗ ದೀಪವನ್ನು ಬೆಳಗಿಸುವ ಮೂಲಕ ನಂದು ಅನೌನ್ಸ್ಮೆಂಟ್ ಆಗ್ತಾ ಉಂಟು. ದೀಪ ಬೆಳಸಿಲ್ಲಿ ಮ್ಯಾಚ್ ಬಾಕ್ಸ್ ಇಲ್ಲ ಅಲ್ಲಿ ಯಾರ ಹತ್ರ ಕೂಡ, ದೀಪ ರೆಡಿ, ಆರತಿ ರೆಡಿ, ಮ್ಯಾಚ್ ಬಾಕ್ಸ್ ಯಾರ ಹತ್ರ ಕೂಡ ಇಲ್ಲ. ಏನು ಮಾಡೋಣ, ನಿಮ್ಗೆ ಗೊತ್ತಿದೆ ಯಡಿಯೂರಪ್ಪ ಹೋಗಿ ಗೊತ್ತಿದೆ ನಿಮಗೆ. ನಾನು ಸುಮ್ಮನೆ ಯಡಿಯೂರಪ್ಪ ಕೆಲವು ಸಾಧನೆಗಳನ್ನ ಹೇಳ್ತಾ ಹೇಳಿ ಮಾಡಿದಾಗ ಕೊನೆಗೆ ಕೆಳಗಿನಿಂದ ಒಬ್ಬರು ಅಲ್ಲಿ ಆಸೀನರಾದವರು ಸಿಗರೇಟ್ ಲೈಟರ್ ತಗೊಂಡು ಬಂದು ಅದನ್ನು, ಇವತ್ತು ನಾನು ಎಲ್ಲಿ ನಿರೂಪಣೆಗೆ ಹೋಗ್ತೀನಿ, ನಾನು ಮೊದಲು ಮ್ಯಾಚ್ ಬಾಕ್ಸ್ ಉಂಟಾ ಹೇಳುದು ನಾನು. ಹಾಗೆ ನನ್ನನ್ನು ಓದ್ಕೊಂಡು ಈಗ ತೋರಿಸ್ತಾರೆ, ಒಂದು ಜನವರಿಗೆ ಮ್ಯಾಚ್ ಬಾಕ್ಸ್ ಇಟ್ಕೊಳ್ಳಿ ನೋಡಿದ್ರೆ ನೀವು ಒಂದು ಸಣ್ಣ ವಿಷಯ. ಇದೆಲ್ಲವೂ ನಮಗೆ ಈ ಬದುಕು ಕಲಿಸಿಕೊಟ್ಟಂತಹ ಪಾಠ. ಈ ರೀತಿಯಾಗಿ ಪತ್ರಿಕೋದ್ಯಮದಲ್ಲಿ ಇವತ್ತು ನೋಡ್ತೇನೆ ಎಷ್ಟೊಂದು ಸೆಲೆಬ್ರಿಟೀಸ್. ಇವತ್ತು ಪತ್ರಿಕೋದ್ಯಮದಲ್ಲಿ ಇದ್ದವರು ನೋಡಿ, ಸಿನಿಮಾ ನಿರ್ಮಾಣ ಮಾಡ್ತಾರೆ, ಡಾಕ್ಯುಮೆಂಟ್ರೀಸ್ ನಿರ್ಮಾಣ ಮಾಡ್ತಾರೆ, ಸ್ವತಃ ಪತ್ರಿಕೆಗಳನ್ನು ನಡೆಸ್ತಾರೆ, ವಿಶ್ವವಿದ್ಯಾನಿಲಯಗಳಲ್ಲಿ ಇವತ್ತು ಏನೆಲ್ಲ ಅವಕಾಶಗಳಿದ್ದಾವೆ. ನನಗೆ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕೆಲವು ಸಲ ನಾನೀಗ ಸಂದರ್ಶಕ ಪ್ರೊಫೆಸರ್ ಆಗಿ ಹೋಗ್ತಾ ಇದ್ದೇನೆ. ಈಗ ಅಲ್ಲಿ ಕೂಡ ವಿಶೇಷವಾಗಿ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಮಕ್ಕಳಿಗೆ ಯಾವುದೇ ನಾಲೆಜ್ ಇರೋದಿಲ್ಲ, ಜ್ಞಾನ ಇರೋದಿಲ್ಲ, ಅದನ್ನು ತಿಳಿಸುವಂಥ ಕೆಲಸ ಇವತ್ತಾಗಿದೆ. ಇವತ್ತು ಹೇಗೆ ಒಬ್ಬರು ನಳಿನ್ ಎಂಬುವರು ರೂಪುಗೊಳ್ತಾರೆ, ಹೇಗೆ ನಮ್ಮ ಸಂಘದ ಅಧ್ಯಕ್ಷರು ಭಾಳ ಒಳ್ಳೆಯ ಬರಹಗಾರರು, ಚಲನಚಿತ್ರ ತುಳು ರಂಗದ ಬಗ್ಗೆ ಭಾಳ ಅಧ್ಯಯನ ನಡೆಸಿದ್ದಾರೆ. ಶಿನ್ನಾ ಅವರು ನನಗೆ ಇದು 6ನೇ ಫೋನ್ ಮೊಬೈಲ್, ಮತ್ತು ಇತ್ತೀಚೆಗೆ ಅವರದ್ದೇ ಮೊಬೈಲಿಂದ ಮಾಡೋದ್ರಿಂದ ಏನಾದರಲ್ಲಿ ಸಮಸ್ಯೆಗಳಿಲ್ಲ, ಅವರು ತುಂಬ ಚೇಂಜ್ ಆಗಿದ್ದಾರೆ. ನಮ್ಮ ಭಾಳ ಗೆಳೆಯ ಅಂದರೆ ಭಾಳ ಒಂಥರ ಸಣ್ಣ ತಮ್ಮನ ಆಗಿದೆ, ಎಷ್ಟು ಕೂಡ ಅವ್ರಿಗೆ ಬೈಬೋದು. ಕೊನೆಗೆ ನಾನು ಹೇಳಿದೆ, ನಾನು ಬಂದು ಎಲ್ರಿಗೂ ನಾನು ಏನು ಮಾತಾಡ್ತೇನೆ ಅಂತ ಮೊದಲೇ ಗೊತ್ತಿರುತ್ತದೆ. ಇಲ್ಲ ಸರ್, ಈ ಸಲ ಸ್ವಲ್ಪ ಹೊಸವರು ಬಂದಿರ್ತಾರೆ, ನೀವು ಹೇಳದ್ದು ಹೇಳ್ಬೋದು, ನಮ್ಗೆ ಯಾವಾಗ ಮರ್ತೋಗಿರ್ತದೆ, ನೋ ಪ್ರಾಬ್ಲಮ್ ಅಂದರೆ ಅವ್ರು ಹೇಳಿದ್ರು. ನಾನು ಹೇಳಿದೆ, ಮತ್ತೆ ಪತ್ರಿಕೆ, ನೀವು ಪತ್ರಿಕೆ ಒಂದು ಸಮಾಜದ ಸವಾಲು ಎಲ್ಲ ಹೇಳಿ, ಇಲ್ಲಿ ಟೈಟ್ಲ್ ಕೊಡಿ, ನಾನು ನನ್ನಷ್ಟಕ್ಕೆ ಮಾತಾಡ್ತೇನೆ, ಏನಾದರೂ ಒಂದು ಸಮಯ ಕೊಡಿ ನನಗೆ ಎಷ್ಟು ಅಂತ ನಾನು ಹೇಳಿದೆ. ನಳಿನಣ್ಣ ಕೂಡಲೇ ಹೋಗ್ತಾರೆ ಅಂತ ಕೇಳುವಾಗ, ಇಲ್ಲ ಸರ್, ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ, ಹಾಗಾಗಿ ಅವರು ಇರ್ತಾರೆ ಅಂತ ಹೇಳಿದ್ರು. ಕೊನೆಗೆ ನಾನು ಹೇಳಿದೆ, ನನಗೆ ಪ್ರಾಬ್ಲಮ್ ಇದೆ, ನನ್ನ ಹತ್ರ ಶರ್ಟ್ ಇಲ್ಲ ಸರಿಯಾಗಿ ಅಂತ ನಾನು ಕೇಳಿದೆ. ಆಗ ಒಂದು ನಿಮಿಷ ಸೈಲೆಂಟ್ ಆದರು, ಯಾಕಂದ್ರೆ ಶರ್ಟ್ ಕೊಡಬೇಕಾದಂಥ ಪ್ರಮೇಯ ಬರ್ಬೋದು ಏನೇ ಹೇಳಿ. ಯಾಕಂದರೆ ಒಂದ್ಸಲ ಅವ್ರು ಹೇಳಿದ್ದಾರೆ ನನಗೆ, ಯಾಕೆ ನೀವು ನನ್ನನ್ನೇ ಕರೀದು, ಅದರಲ್ಲೊಂದು ಕಾರಣ ಉಂಟು ಸರ್. ಈಗ ಬೆಂಗಳೂರು ಇತ್ಯಾದಿ ಇಲ್ಲ ಅಂತ ಕರೆದ್ರೆ ಅವರಿಗೆ ನಾವು ಅವರ ವಾಹನದ ಖರ್ಚು ಕೊಡಬೇಕು, ಇಲ್ಲಿ ಬಂದರೆ ಅವರನ್ನು ಹೋಟೆಲಲ್ಲಿ ನಿಲ್ಲಿಸಬೇಕು, ಆಚೆಗೆ ಓಡಾಡಲಿಕ್ಕೆ ಕಾರು ಕೊಡಬೇಕು, ಅವರಿಗೇನಾದರೂ ಗೌರವಧನ ಕೊಡಬೇಕು. ನೀವು ಅದೇ ಒಂದು ಫೋನ್ನಲ್ಲಿ ಸಿಗ್ತಿರಲ್ಲ ಸರ್ ಅಂತ ನನಗೆ ಹೇಳಿದ್ರು. ಅದಕ್ಕೆ ನಾನು ಈ ಸಲ ಅವರಿಗೊಂದು ಕಲಿಸಿದೆ, ಅಂದರೆ ಶರ್ಟ್ ಇಲ್ಲ. ನನ್ನ ಪ್ರಾಬ್ಲಮ್ ಅಂದರೆ ನಾನು ಹೆಚ್ಚಾಗಿ ಹಳದಿ ಶರ್ಟ್, ಎಲ್ಲರೂ ನನ್ನ ಹತ್ರ ಒಂದು ಒಳ್ಳೆ ಹಳದಿ ಶರ್ಟ್ ಅದು ಟಿವಿಗಳಲ್ಲ ಚೆನ್ನಾಗಿ ಬರ್ತದೆ ಅದು. ಆ ಶರ್ಟ್ ಹಾಕಿದ ಮೇಲೆ ಎಷ್ಟೋ ಮಂದಿಗೆ ನನಗೆ ಹಳದಿ ಕಲರ್ ಇಷ್ಟ ಅಂತ ನನ್ನ ಬರ್ತಿರಿ ಇತ್ಯಾದಿಗಳೆಲ್ಲ ಹಳದಿ ಕಲರನ್ನೇ ಕೊಡಿಸ್ತು ಮಾಡಿ. ಈ ಒಂದು 5-6 ಕಲರ್ ಹಳದಿ ಇದೆ ಹಾಕಿದ್ರೆ ಕೆಲ ಆಡ ಒಂದು ಏ ಶರ್ಟ್ ಅಂತ ಕೇಳ್ತಾರೆ. ಹಾಗೆ ನನಗೆ ಅದೊಂದು ಪ್ರಾಬ್ಲಮ್ ನಂದು. ಹಾಗಾಗಿ ನಾನು ಶಿನ್ನನಿಗೆ ಹೇಳಿದೆ, ಅಯ್ಯೋ ಅದು ನಾನು ನಿಮಗೆ ಎಷ್ಟು ಶರ್ಟ್ ಬೇಕು ಸರ್, ಯಾವ ಕಲರ್ ಇದೆ ನಿಮ್ಮ ಹತ್ರ, ನಾನು ಪಟ್ಟಿ ಕೊಟ್ಟೆ, ನಾನೇ ತಗೊಂಡಿದ್ದೇನೆ, ಬಿಲ್ಲು ನಾನೇ ಕೊಟ್ಟಿದ್ದೇನೆ. ಹಾಗಾಗಿ ಈಗ ಸೌಂಡಿಲ್ಲ ಇರಲಿ. ಇಂಥ ಪ್ರೀತಿ ಪಾತ್ರರು ನಮ್ಮ ಪತ್ರಕರ್ತರನ್ನು ಈ ರೀತಿಯಾಗಿ ನಮ್ಮ ದೈನಂದಿನ ಒತ್ತಡದ ನಡುವೆ ಒಂದು ನಗು ಎಲ್ಲ ಮುಖದಲ್ಲಿ ಕಾಣಿಸೋದಿಲ್ಲ. ಈ ನಗು ಸಾಂಕ್ರಾಮಿಕ ಆಗಿರ್ಬೇಕು. ಡಿ ವಿಜಯ್ ಅವರು ಹೇಳಿದ ಹಾಗೆ ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳಿ ನಗುವುದು ಅತಿಶಯದ ಧರ್ಮ, ನಗುತ್ತಾ ನಗಿಸಿ ಬಾಳುವ ವರವ ಮಿಗೆ ಕರುಣಿಸುವಂತ ಅವರು ಕೇಳ್ತಾರೆ. ಆದ್ದರಿಂದ ನಾವು ಬರೆಯುವಂತಹ ವಿಚಾರಗಳು, ನಾವು ನಮ್ಮ ಒಂದು ಬರಹದ ಮೂಲಕ ಒಬ್ಬ ಮಂತ್ರಿಯನ್ನೋ ಒಬ್ಬ ಅಧಿಕಾರಿಯನ್ನೋ ನಾಳೆ ಮನೆ ಕಳಿಸ್ಬೋದು, ಅದೇ ನಮ್ಮ ಬರಹದ ಮೂಲಕ ಒಬ್ಬರಿಗೆ ಒಂದು ಅಟೆಂಡರ್ ಕೆಲಸ ಕೊಡಿಸಿ ನಮಗೆ ಸಾಧ್ಯ ಆಗೋದಿಲ್ಲ.
ಈ ಇತಿಮಿತಿಗಳು ನಮ್ದಷ್ಟೇ. ಇದನ್ನು ತಿಳ್ಕೊಂಡಾಗ ನಾವು ಬರೀಲೇಬಾರ್ದು ಅಂತ ನೀವು ಕೇಳ್ಬೋದು. ಆದರೆ ನಾವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗ ಮಾಡಿದರೆ ಆಗುತ್ತದೆ. ಯಾಕಂದರೆ ನಾನು ಎಷ್ಟೋ ಬಾರಿ ಈಗ ನೋಡ್ತೇನೆ, ಒಂದು ಅನಗತ್ಯವಾದಂಥ ವೈಭವೀಕರಣ. ಗಂಡ ಹೆಂಡತಿ ಬೆಳಿಗ್ಗೆ ಜಗಳ ಮಾಡ್ಕೊಂಡು, ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿದ್ದಾರೆ. ಅವಳು ಏನು ಮಾಡಿದ್ದಾಳೆ, ಹಿಂದಿನ ದಿನ ಚಾನೆಲ್ಗಳಿಗೆಲ್ಲ ಹೇಳಿದ್ದಾರೆ, ನೀವೆಲ್ಲ ಬೆಳಿಗ್ಗೆ 6 ಗಂಟೆಗೆ ಬನ್ನಿ ಬಸವನಗುಡಿ ಅಂತ, ನನ್ನ ಮನೆ ಇದೆ, ಇವತ್ತು ಗಂಡನ ತಲೆಗೆ ನಾನು ಇವತ್ತು ಹಿಡಿಸೂಡಿಂದ ಹೊಡಿತೇನೆ ಬೆಳಿಗ್ಗೆ ಅಂತ ಹೇಳಿದ್ದಾರೆ. ಎಂದೂ ಬೇಗ 5 ಗಂಟೆಗೆ ಹೇಳದವರು ಎಲ್ಲ ಎತ್ಕೊಂಡು ಬಂದಿದ್ದಾರೆ. ಅದು ಬ್ರೇಕಿಂಗ್ ನ್ಯೂಸ್, ಅದು ಬ್ರೇಕಿಂಗ್ ಹೆಡ್ ಬ್ರೇಕಿಂಗ್ ನ್ಯೂಸ್ ನೋಡಿ. ಹಾಗಾಗಿ ಎಲ್ಲ ಬಂದಿದ್ದಾರೆ, ಎಲ್ಲ ರೆಡಿ ಮಾಡಿ ಅವಳು ಕಿಟಕಿಯಲ್ಲೆಲ್ಲ ಹೀಗೆ ನೋಡ್ತಾಳೆ, ಎಲ್ಲ ನೋಡಿ ಎಲ್ಲರು ಬಂದರು ಅಂತ ಸೆಟ್ ಆಯಿತು. ಬಾಗಿಲು ತೆರೀತಾರೆ, ಗಂಡನನ್ನು ಹೇಳ್ಕೊಂಡು ಬಂದು ಹಿಡಿಸೂಡಿ ನನ್ನ ತಲೆಗೆ ಹೊಡಿತಾಳೆ. ಎಲ್ಲ ಕಡೆ ಬ್ರೇಕಿಂಗ್ ನ್ಯೂಸ್, ಪತಿ ಪತ್ನಿ ಕಲಹ, ಪತ್ನಿಯಿಂದ ಪತಿಯ ಮೇಲೆ ಮಾರಕ ಹಲ್ಲೆ, ತೀವ್ರ ಗಂಭೀರವಾಗಿ ಅಲ್ಲೇ ಇದೆ, ನಾವು ಗಂಭೀರವಾಗಿ ಗಾಯಗೊಂಡವನ್ನು ಆಸ್ಪತ್ರೆಗೆ ಸೇರಿಸಲಾಗ್ತದೆ. ಇಲ್ಲಪ್ಪ ಸಣ್ಣ ಬೆಟ್ಟ. ಆದರೆ ವಿಚಿತ್ರ ಅಂತ ಹೇಳಿದರೆ, ಕೆಲವು ಹೆಂಗಸರು ಎದ್ದು ಗಂಡರನ್ನು ಎಬ್ಬಿಸಿ ನ್ಯೂಸ್ ತೋರಿಸ್ತಾ ಇದ್ದಾರೆ, ಪತಿಯ ಮೇಲೆ ಪತ್ನಿಯಿಂದ ಮಾರಣಾಂತಿಕ ಅಲ್ಲೇ ತುಳಿ ತುಳಿ ಅಂತಾರೆ ಗಂಡನಿಗೆಲ್ಲ. ಅಂದರೆ ಮುಂದೆ ಅವನಿಗೂ ಅಂಥದ್ದು ಬರಬಹುದು ಎಂಬ ಮುನ್ನೆಚ್ಚರಿಕೆಗೂ ಇರಬಹುದು. ಈ ಕಥೆಗೆ ಏನಾಗ್ತದೆ ಗೊತ್ತಾ, ಈಗ ಸಡನ್ ಆಫ್ ಸ್ಟುಡಿಯೋದಲ್ಲಿ 4 ಮಂದಿ ಈ ಪ್ರಕರಣದ ಚರ್ಚೆ ಮಾಡಲಿಕ್ಕೆ ನಾನು ಎಲ್ಲರೂ ದೂರದಲ್ಲ. ಕೆಲವು ಕಡೆ ನಡೆದದ್ದನ್ನು ಅತಿಥಿಗಳು ಹೇಳಿದ ಮಾತಿಗೆ ಪೂರಕವಾಗಿ ನಮ್ಮ ಪತ್ರಿಕೆಗಳಲ್ಲಿ ಬರ್ತದೆ. ಅಲ್ಲಿ 4 ಜನ ಕೂತಿದ್ದಾರೆ, ಒಬ್ಬರು ಮಹಿಳಾ ಸಂಘದ ಅಧ್ಯಕ್ಷರು, ಆಗ ತಾನೇ ಅವರು ಫೇಷಿಯಲ್ ಎಲ್ಲ ಮಾಡಿ ಐಬ್ರೋ ಎಲ್ಲ ಸೆಟ್ ಮಾಡಿ ಹಾಗೆ ಹೇರ್ ಇದೆಲ್ಲ ಯು ಕಟ್ ಎಲ್ಲ ಮಾಡ್ಕೊಂಡು ಬಂದು ಅವರಿಗೆ ಕೂತಿದ್ದಾರೆ ದೇವರು. ಆನಂತರ ಪಕ್ಕದಲ್ಲಿ ಒಬ್ಬರು ವಕೀಲರು ಕೂತಿದ್ದಾರೆ, ಅದರ ಪಕ್ಕದಲ್ಲಿ ಒಬ್ಬರು ಸಾಮಾಜಿಕ ಕಾರ್ಯಕರ್ತರು ಕೂತಿದ್ದಾರೆ, ಅದರ ಪಕ್ಕದಲ್ಲಿ ಒಬ್ಬರು ಪ್ರಣಪ ಜ್ಯೋತಿಷಿ ಕೂತ್ಕೊಂಡಿದ್ದಾರೆ ಕವಡೆಲ್ಲ ಹಿಡ್ಕೊಂಡು. ಈಗ ವಿಷಯ ಶುರುವಾಗ್ತದೆ, ಯಾಕೆ ಹೊಡೆದಿರ್ಬೋದು? ಆಗ ಅವಳು ಹೇಳ್ತಾಳೆ, ಮಹಿಳಾ ಸಂಘದವರು ಅವರಿಗೆ ಅವಳಿಗೆ ಅವಳ ಸಾಮಾಜಿಕವಾಗಿ ಇರ್ತಕ್ಕಂಥ ಅವಳ ದೌರ್ಬಲ್ಯವನ್ನು ಆತ ಶೋಷಣೆ ಮಾಡ್ತಾ ಹಿಂಸೆ ಮಾಡ್ತಾ ಇದ್ದೆ. ಆ ಹಿಂಸೆಯನ್ನು ಇನ್ನು ಮುಂದೆ ನಿಲ್ಲಿಸಲು, ಹಿಂಸೆಯನ್ನು ಹಿಂಸೆಯಿಂದಲೇ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆದ ಹಾಗೆ ಮಾಡೋದಕ್ಕೋಸ್ಕರ ಅವಳು ಮಾಡಿ ಎಲ್ಲರೂ ಇದನ್ನು ಪ್ರಯೋಗ ಮಾಡಬೇಕು ಅಂತ ಅವಳು ಹೇಳ್ತಾಳೆ. ಹಾಗೆ ಸಾಮಾಜಿಕ ಕಾರ್ಯಕರ್ತ ಹೇಳ್ತಾನೆ, ಇದು 1858 ನಮ್ಮ ಸಮಾಜಶಾಸ್ತ್ರದ ಪ್ರಕಾರ ವಿಕಾಸವಾದದಲ್ಲಿ ಅಲ್ಲಿಂದ ಮುಂದುವರಿತದೆ. ವಕೀಲರು ಹೇಳ್ತಾರೆ, ಸೆಕ್ಷನ್ ಅವಳಿಗೆ ಸಮಸ್ಯೆ ಉಂಟು, ಸೆಕ್ಷನ್ 305 ಮಾಡಿದರೆ ಅವಳಿಗೆ ಬೇಲ್ ಸಿಗ್ತದೆ. ಅವಳು ಒಂದು ವೇಳೆ 307 ಮಾಡ್ತಾ ಇದ್ರೆ ಅಟೆಂಪ್ಟ್ ಮರ್ಡರ್ ಅವಳಿಗೆ ಜಾಮೀನು ಸಿಕ್ಕದಾಗಿ ಮಾಡ್ಬೋದಿತ್ತು, ಮುಂದಿನ ಸಲ ಮಾಡಲಿ ಅಂತ ಅವ್ರು ಸಜೆಷನ್ ಕೊಡ್ತಾರೆ. ಕವಡೆ ಹಾಕಿದ ಜ್ಯೋತಿಷ್ ಹೇಳ್ತಾರೆ, ಎಲ್ಲ ನೋಡ್ತಾರೆ, ಒಂದು 2 ನಿಮಿಷ ಸೈಲೆನ್ಸ್, ನಿಂಬೆ ಹೊಳಿ, ಆಮೇಲೆ ಇತ್ಯಾದಿ ಕುಂಕುಮ ಇತ್ಯಾದಿಯಲ್ಲಿ ಇಟ್ಟು ಹೀಗೆ ತಿರುಗಿಸಿ ಹೇಳ್ತಾರೆ. ನಿನ್ನೆ ರಾತ್ರಿ ಅವನು ಮಲಗುವಾಗ ಬಲಬದಿಯಲ್ಲಿ ಮಲಗಿದ್ದವನು ಎಡಬದಿಗೆ ತಿರುಗಿದ, ಎಡಬದಿಯಿಂದ ಮಲಗಿದ್ದವನು ಬಲಬದಿಗೆ ತಿರುಗುತ್ತಿದ್ರೆ ಇದು ಅನಾಹುತ ಸಂಭವಿಸ್ತಿರ್ಲಿಲ್ಲ. ಅವ ಹೊಡೆದುಬಿಡಿ, ಅವನು ಈಗ 200 ರೂಪಾಯಿ ಎಳ್ಳೆಣ್ಣೆಯನ್ನು ನನ್ನ ಮನೆಯ ಶನಿದೇವರಿಗೆ ಅರ್ಪಿಸಿದ್ರೆ ಮುಂದೆ ನೋಡಿದ್ದಾನೆ. ಇಷ್ಟೆಲ್ಲ ಆಗುವಾಗ ಸಂಜೆ ಆಗಿರ್ತದೆ, ಗಂಡೆಂಟಿ ರಾಜಿಯಾಗಿ ಅವರು ಪಾರ್ಕಲ್ಲಿ ಕೂತ್ಕೊಂಡು ಪಾಪಕಾರ ತಿಂತ ಇದ್ದಾರೆ. ನೋಡಿದ್ರೆ ಇದು ಸ್ವಲ್ಪ ನಂದು ಉತ್ಪ್ರೇಕ್ಷೆ ಇರ್ಬೋದು, ಆದ್ರೆ ಈಗ ನಡೆಯುವಂತ ಸಂಗತಿ ನೋಡಿ. ಭಾರತದ ಗೇಮ್ ಪ್ಲಾನ್, ಗುಟ್ಟಿನ ಗೇಮ್ ಪ್ಲಾನ್ ಅನ್ನು ಇವತ್ತು ಬೆಳಿಗ್ಗೆ ಬ್ರೇಕಿಂಗ್ ನ್ಯೂಸ್ ಮಾಡಿ ಕೊಡ್ತು. ಗುಟ್ಟಿನ ಗೇಮ್ ಪ್ಲಾನ್ ಅನ್ನು ನಾವು ಹೇಗೆ ಡಿಸ್ಕಸ್ ಮಾಡೋದಿಲ್ಲ, ಅದು ಗುಟ್ಟಲ್ಲಿ ಇರ್ಬೇಕಲ್ಲ. ಈಗ ವಿರಾಟ್ ಕೊಹ್ಲಿ, ರವಿಶಾಸ್ತ್ರಿ, ಆ ನಂತರ ಅಜಿಂಕ್ಯ ರಹಾನೆ ಇವರೆಲ್ಲ ಕೂತು ಏನು ಅವರು ನಾಳೆ ವ್ಯೂಹ ಮಾಡ್ತಾರೆ, ಅದು ಇವರಿಗೆ ಫೋನ್ ಮಾಡಿ ಹೇಳಿದ್ರು ಅವರು ಹೀಗೆ ನಾಳೆ ನಮ್ದು ಗುಟ್ಟಲ್ಲಿ ಯಾರಿಗೆ ಹೇಳ್ಬಿಡ್ರಿ, ನಮ್ಮ ಅವಾಗ ನಮ್ಮ ಅಕ್ಕಂದಿರತ್ತ ನಾವು ಗುಟ್ಟು ಹೇಳಿಗಲ್ಲ. ಅವರು ಗುಟ್ಟು ಹೇಳಿದ್ರೆ ಬೇರೆಯವ್ರಿಗೆ ಹೇಳ್ತಾರೆ, ಮತ್ತು ಮನು ಯಾರಿಗೆ ಹೇಳ್ಬಾರ್ದು ಅಂತ ಹೇಳಿದಾನೆ ಅಂತ ಹೇಳ್ಕೊಂಡು ಬರ್ತಾರೆ ಅವರು. ಹಾಗಾಗಿ ಮಹಿಳಾ ಕೆಲಸ ಮೊದಲು ಕಡಿಮೆ ಇದ್ರು, ವಿತ್ ಆಲ್ ರೆಸ್ಪೆಕ್ಟ್ ಆಲ್ ಜನ, ಯಾಕಂದ್ರೆ ಗುಟ್ಟು ಅವ್ರದ್ದು ಹೆಚ್ಚು ತುಳಿಯುದಿಲ್ಲ. ವೆರಿ ಗುಡ್, ಭಾಳ ಎಕ್ಸ್ಕ್ಲೂಸ್ ನ್ಯೂಸ್ ಕೊಟ್ಟರೆ ಆಫೀಸ್ಗೆ ಹೋಗೋ ಮೊದಲು ಅದು ಫ್ರೆಂಡ್ಸ್ಗೆ ಡಿಸ್ಟ್ರಿಬ್ಯೂಟ್ ಆಗ್ತಿತ್ತು ಅಂತ. ಆದರೆ ಇವತ್ತು ಒಳ್ಳೆಯ ಸಾಧನೆ ಮಾಡ್ತಾ ಇದೆ. ಆದಮೇಲೆ ಒಟ್ಟು ನನ್ನ ಮಾತಿನ ತಾತ್ಪರ್ಯ, ಇಷ್ಟೆಲ್ಲ ವಿಚಾರಗಳ ನಡುವೆ ತಾವು ಕೆಲವು ಸಂಗತಿಗಳನ್ನು ಗಮನಿಸಿದರೆ ಇದು ಒಬ್ಬ ಪತ್ರಕರ್ತನ ಜವಾಬ್ದಾರಿ ಆಗಿರ್ತದೆ. ನೀವು ಬರೆಯುವ ಒಂದು ಶಬ್ದ ಕೂಡ ಅದು ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಹೇಳ್ಬೋದು. ಯಾವಾಗಲೂ ನಾನು ನಿಮ್ಮೊಂದು ಉದಾಹರಣೆ ಹೇಳ್ತೇನೆ, ಪುನಃ ನೆನಪು ಮಾಡ್ತೇನೆ. ಒಂದು ಸುದ್ದಿ ನೋಡಿ, ಮಂಗಳೂರಿನ ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ ಬುಧವಾರ ನಿಧನರಾದ ಮದರ್ ತೆರೇಸಾ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಕೊಲೆ ಮಾಡಿದ ಮಂಗಳೂರಿನ ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ ಮಂಗಳವಾರ ನಿಧನರಾದ ಮದರ್ ತೆರೇಸಾ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಇಡೀ ವಾಕ್ಯ ಇನ್ನೊಮ್ಮೆ ನೋಡಿ, ಮದರ್ ತೆರೇಸಾ ಎಲ್ಲಿ ನಿಧನರಾದರು ಅಂತಾಯಿತು, ಸೈಂಟ್ ಆಗ್ನೆಸ್ ಕಾಲೇಜ್ ಅಲ್ವಾ. ಈಗ ಯಾಕೆ ಬರೀಬೇಕು ನೀವು ಅದನ್ನು, ಕೋಲ್ಕತ್ತಾದಲ್ಲಿ ಮಂಗಳವಾರ ನಿಧನರಾದ ಮದರ್ ತೆರೇಸಾ ಅವರಿಗೆ ಮಂಗಳೂರಿನ ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಅಷ್ಟು ಟೈಮ್ ಇಲ್ಲ, ನನ್ನ ಆಫೀಸ್ನ ಎದುರುಗಡೆ ಸೇಲ್ ಉಂಟು ಯಾವಾಗಲೂ, ಒಮ್ಮೊಮ್ಮೆ ಬಟ್ಟೆದ್ದು, ಆಮೇಲೆ ಒಮ್ಮೊಮ್ಮೆ ಫರ್ನಿಚರು, ಆಮೇಲೆ ಒಮ್ಮೊಮ್ಮೆ ಏನೋ ಸೇಲ್ಗಳಿತ್ತು. ಅಲ್ಲಿ ನಿನ್ನೆ ನೋಡಿದೆ, ವಿವಿಧ ಗಾತ್ರದ ಮಹಿಳೆಯರ ಚಪ್ಪಲ್ಗಳ ಮಾರಾಟ. ಎಂಥ ಜನ, ಎಂಥ ಹುಡುಗರು, ಅಲ್ಲೇ ವಿವಿಧ ಗಾತ್ರದ ಮಹಿಳೆಯರು ಕಾಣಲಿಕ್ಕೆ ಸಿಗ್ತಾರಲ್ಲ, ಎಲ್ಲೆಲ್ಲಿ ಹುಡ್ಕೊಂಡು ಹೋಗ್ಬೇಕಿಲ್ಲ. ಎಷ್ಟು ಬಹಳ ಸರಳ, ಮಹಿಳೆಯರ ವಿವಿಧ ಗಾತ್ರಗಳ ಚಪ್ಪಲ್ಗಳ ಮಾರಾಟ. ಅಂದರೆ ಈ ಅರ್ಥಗಳು ಕೊಡುವಂಥ ಈ ಸಮಸ್ಯೆಗಳು, ಅದನ್ನು ನಾವು ಜರ್ನಲಿಸ್ ಅರ್ಥ ಮಾಡಬೇಕು ಮತ್ತು ಓದಬೇಕು. ನಮ್ಮಲ್ಲಿ ಇವತ್ತು ಓದುವುದಿಲ್ಲ, ಓದುವ ಪ್ರವೃತ್ತಿಯೇ ಸಿಕ್ಕಾಪಟ್ಟೆ ಕಡಿಮೆ. ನಮ್ಮ ಪೇಪರೇ ನಾವು ಓದೋದಿಲ್ಲ, ಅದು ನನಗೆ ಪ್ರಾಬ್ಲಮ್. ಬೆಳಿಗ್ಗೆ ಯಾಕೆ ಓದ್ತೇನೆ ಅಂದರೆ, ಕೆಲವರು ಹೇಳ್ತಾರೆ ದುಡ್ಡಿಗೆ 15 ಪೇಜ್ ಇಡು, ನಳ್ಳಿರಣ್ಣನ ನ್ಯೂಸ್ ಉಂಡು ಹೊರ ತೂಲಿ ಅನ್ನ ಪುದರ್ ಬಿಡ್ತಾರೆ. ನಾವು ಅದಕ್ಕೋಸ್ಕರ ನೋಡಬೇಕಾಗ್ತದೆ, ಅದರ ಮುದ್ದೆ ರೆಡಿ ಮಾಡಿ ಇರಬೇಕಾಗ್ತದೆ. ಅಂದರೆ
ಒಂದು ಹೆಸರಿನ ಬಗ್ಗೆ ಎಲ್ಲರಿಗೂ ಒಂದು ಕ್ರೇಜ್ ಇದೆ ನೋಡಿ. ಮನುಷ್ಯನಿಗೂ ಮಾನವ ಮತ್ತು ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಹೇಳಿ? ಟು ಬಿ ರೆಕಾಗ್ನೈಸ್ ಈಸ್ ದ ಎಸೆನ್ಸ್ ಆಫ್ ಲೈಫ್. ಹೌದಾ? ಒಪ್ತೀರಾ ಇದನ್ನ? ನಮ್ಮನ್ನು ಇನ್ನೊಬ್ರು ಯಾರಾದರೂ ಗುರುತಿಸಬೇಕು. ನನ್ನ ಟ್ಯಾಲೆಂಟ್ ಅನ್ನು ಚೆನ್ನಾಗಿದೆ ಚೆನ್ನಾಗಿಲ್ಲದಿದ್ರು ಅಲ್ವಾ, ತುಂಬ ಚೆನ್ನಾಗಿ ಬರ್ದಿರಿ ಕೆಟ್ಟದಾಗಿದ್ರು, ಏನು ಅಭಿನಯ ನಿಮ್ದು ವರ್ಷದಾಗಿದ್ರು, ಅದೊಂದು ಒಂದು ಹೇಳುವಂತ ಒಂದು ಸೌಜನ್ಯ. ಆದರೆ ನಥಿಂಗ್ ಟು ಲೂಸ್, ಹೌದಲ್ವಾ? ಅದ್ರಲ್ಲಿ ಏನ್ ಕಳ್ಕೊಳ್ಳಿಕ್ರು, ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಏನಾಗುತ್ತಪ್ಪ? ಹಾಗಾಗಿ ಟು ಬಿ ರೆಕಾಗ್ನೈಸ್ ಈಸ್ ದ ಎಸೆನ್ಸ್ ಆಫ್ ಲೈಫ್. ನಮ್ಮನ್ನು ಯಾರೋ ಗುರುತಿಸ್ಬೇಕು. ಹೊಸ ಸಲ್ವಾರ್ ಹಾಕೊಂಡು ಹುಡುಗಿಯರು ಕ್ಲಾಸಿಗೆ ಹೋದ್ರೆ ಅವಳು ಪಕ್ಕದವಳು ಹೇಳ್ಬೇಕಲ್ಲ, ಚೆನ್ನಾಗಿದೆ ಸಲ್ವಾರ್ ಎಲ್ಲ ತಗೊಂಡೆ ಅಂತ ಕೇಳ್ಬೇಕಲ್ಲ. ಅವಳು ಹೇಳಿದೆ ಹುಡುಗರು ಹಾಗೆ ಒಂದು ಇವತ್ತು ಟಿ ಶರ್ಟ್ ಹೊಸ ಹಾಕೊಂಡಿದ್ದಾನೆ, ಅದು ರೆಕಾಗ್ನೈಸ್ ಅದು ಯಾವುದು ಬ್ರ್ಯಾಂಡೆಡ್. ಪಕ್ಕದಲ್ಲಿ ಇದ್ದವರು ಏನು ಮಾತಾಡ್ತಾರೆ ನೋಡು, ಇವ್ನು ಹೀಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ, ಅವಳು ಕೂಡ ಹೀಗೆ ಮಾಡ್ತಾಳೆ. ಸುದ್ದಿ ಇಲ್ಲ, ಎರಡು ಪೀರಿಯಡ್ ಮುಗಿದ್ರು ಸುದ್ದಿ ಇಲ್ಲ, ಕೊನೆಗೆ ಅವಳೇ ಕೇಳೋದಿಲ್ಲ ಹೊಸ ಸರ್ವರ್ ಹಾಕಿದ್ರೆ ಸ್ವಲ್ಪ ಸೆಕೆ ಜಾಸ್ತಿ ಆಗೇನ ಅಂತೇಳ ಅಲ್ವಾ, ಕೇಳ್ತೇವಿಲ್ವಾ ನಾವು? ಟು ಬಿ ರೆಕಾಗ್ನೈಸ್ ಅವ್ರು ಹೇಳಿದ್ರೆ ಒತ್ತಾಯ ಪೂರ್ವಕ ನಾವು ಹೇಳಿಸು. ಅಂದ್ರೆ ಈ ಗುಣ ನಮ್ಮನ್ನು ಇನ್ನೊಬ್ರು ಗುರುತಿಸಬೇಕು. ನನ್ನ ಹೆಸರು ಮೊದಲಾಗಿ ಉದಯವಾಣಿಯಲ್ಲಿ ಬಂದದ್ದು ನಾನು 7ನೇ ಕ್ಲಾಸ್ನಲ್ಲಿ ಇದ್ದ ನನ್ನ ಕರ್ವಾಲ್ ಶಾಲೆಯಲ್ಲಿ ನಾನು ಜತೆ ಕಾರ್ಯದರ್ಶಿ ಮನೋಹರ್ ಪ್ರಸಾದ್ ವಂದಿಸಿದರು, ಅಷ್ಟೇ ವಿಷಯ. ಅದು ನಮ್ಮ ಸೆಕ್ರೆಟರಿ ಯಾರು ಕಳಿಸಿದ್ದಾರೆ ನನಗೆ. ಆ ದಿವಸ ಇಡೀ ನಮ್ಮ ಕಾರ್ಕಳ ಬೈಲೂರು ಕರ್ವಾಲು ಎರ್ಲಪ್ಪಾಡಿ ಎಲ್ಲ ನನ್ನನ್ನೇ ನೋಡ್ತದೆ ಹಬ್ಬ ಭ್ರಮೆ. ನನ್ನ ಹೆಸರು ಬಂದಿದ್ದಲ್ಲ ಪೇಪರಲ್ಲಿ, ಮನೋಹರ್ ಪ್ರಸಾದ್ ವಂದಿಸಿದರು. ಅದು ನನ್ನ ಹತ್ರ ಎಷ್ಟು ವರ್ಷ ಇತ್ತು ಆ ಪತ್ರಿಕೆ ಅಂದರೆ, ಬಂದವರಿಗೆಲ್ಲ ಅದೇ ತೋರಿಸೋದು ನಾನು. ಆಗೆಲ್ಲ ನಮ್ಮ ಈಗಿನ ಹಾಗೆ ಫೋಟೋಸ್ಟಾಟ್ ಕಾಪಿಗಳಿಲ್ಲ, ಜೆರಾಕ್ಸ್ ಕಾಪಿ ಅನ್ನೋದು ಕೂಡ ತಪ್ಪು ಉಲ್ಲೇಖ. ಜೆರಾಕ್ಸ್ ಎಂಬುದು ಒಂದು ಕಂಪನಿ ಹೆಸರು, ಒಂದು ಮೆಷಿನ್ ಹೆಸರು. ಅದು ಫೋಟೋ ಕಾಪಿಗಳು, ಕನ್ನಡಕ್ಕೆ ಬೇಕಾದ್ರೆ ನೆರಳಚ್ಚು ಪ್ರತಿ ಅಂತ ನಾವು ಹೇಳ್ತೇವೆ, ಫೋಟೋಸ್ಟಾಟ್ ನೆರಳಚ್ಚು ಪ್ರತಿ. ಅದು ಜೆರಾಕ್ಸ್ ಅಂದರೆ ಕಂಪನಿ, ಹೆಚ್ಚಿನವರು ಅಂಗಡಿಗಳಲ್ಲಿ ಒಂದು ಗೋಡ್ರೆಜ್ ಕನ್ನ ಅಂತ ಹೇಳ್ತಾರೆ, ಯಾವುದು ಕವಾಟ್ ತಂದ್ರು. ಹೌದಾ? ಅದು ಸಿನಾನಿಮಸ್ ಆಗಿಬಿಟ್ಟಿದೆ. ಗೋಡ್ರೇಜ್ ಇಸ್ ಅ ಕಂಪನಿ. ಇವತ್ತು ನಮ್ಮ ಪೇಪರಲ್ಲಿ ಗೋಡ್ರೇಜ್ ಒಡೆದು ಅಂತ ಹಾಕ್ತಾರೆ ಅಷ್ಟು ಮಂದಿ, ಅಲ್ಲ ಕವಾಟು ಒಡೆದು. ಗೋಡ್ರೇಜ್ನವರು ನಿಮ್ಮ ಮೇಲೆ ಕೇಸ್ ಹಾಕಿದರೆ ಅದು ಗೋಡ್ರೇಜ್ ಕವಾಟ್ ಅಲ್ಲದಿದ್ರೆ ಲಕ್ಷಗಟ್ಟಲೆ ಪರಿಹಾರ ಕೊಡಬೇಕಾಗಿತ್ತು ನೀವು. ಅಲ್ಲ, ಅದು ಕವರ್ಡ್ ಕವಾಟು. ಗೋದ್ರೇಜ್ ಅಂತ ನಾವು ಹಾಕುವಾಗಿಲ್ಲ, ಗೋಡ್ರೇಜ್ ಅದು ಬ್ರ್ಯಾಂಡ್ ನೇಮ್, ಕಾಲ್ಗೇಟ್ ಪೇಸ್ಟ್ ಅಂತ ಹೇಳಿದಾಗೆಲ್ಲ ಕೆಲವೆಲ್ಲ ದೃಷ್ಟಿಗೆ ಅದು ಸೇರ್ಕೊಂಡು ಬಿಟ್ಟಿದೆ. ಇದೆಲ್ಲ ಸೂಕ್ಷ್ಮಗಳು. ನಾವು ಒಂದು ವೇಳೆ ಆ ತಪ್ಪು ಬರೆದ್ರೆ ಗೋಡ್ರೇಜ್ ಗೋಡ್ರೇಜ್ ಇಲ್ಲ ಪ್ರೊಪ್ಪವರಿಗೆ ಬಾರ ನಮ್ಮ ಬೇತ ಕನಕ ಅಂತ ಹೇಳ್ತಾರೆ, ಅವ್ರಿಗೆ ಡ್ಯಾಮೇಜ್ ಆಗ್ತದೆ. ವಿ ಆರ್ ಗೆಟಿಂಗ್ ಹಿಮ್ ಸಮಥಿಂಗ್ ಲಾಸ್. ಆದ್ದರಿಂದ ಇವತ್ತು ಬಹಳ ದೊಡ್ಡ ಹೊಣೆಗಾರಿಕೆ ನಮ್ಮಲ್ಲಿದೆ. ಇವತ್ತು ಪತ್ರಕರ್ತರು ಅಂದರೆ ಸಮಾಜಕ್ಕೆ ಮಾರ್ಗದರ್ಶನ ಕೊಡಬೇಕಾದ ಅಂತ ನಾವು ಭಾವಿಸ್ತೇವೆ. ನಳಿನಣ್ಣ ಹೇಳಿದಾಗೆ ವಿ ಆರ್ ದ ಫೋರ್ತ್ ಎಸ್ಟೇಟ್ ಅಂತ ನಮ್ಮನ್ನು ನಾವು ಕ್ಲೇಮ್ ಮಾಡ್ಕೊಂಡು. ಒಂದು ವಿಷಯ ಹೇಳ್ತೇನೆ, ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಭ್ರಷ್ಟಾಚಾರಗಳನ್ನು ಬಯಲಿಗೆಳೆದದ್ದು ವಿರೋಧ ಪಕ್ಷಗಳು ಅಥವಾ ಪ್ರತಿಪಕ್ಷಗಳಲ್ಲಿ ಬಯಲಿಗೆಳೆದದ್ದು ಮಾಧ್ಯಮಗಳು. ಇಡೀ ಜಗತ್ತಿನಲ್ಲಿ ಅದು ನಿಕ್ಸನ್ನ ಸಮಯ ಅಮೆರಿಕದ ವಾಟರ್ಗೇಟ್ ಪ್ರಕರಣದಿಂದ ಆರಂಭವಾಗಿ ನಮ್ಮ ದೇಶದಲ್ಲಿ ನಡೆಯುವಂತಹ ಪ್ರಕರಣಗಳೆಲ್ಲ ಇದೆಯಲ್ಲ, ಮಾಧ್ಯಮಗಳಿಂದಲೇ ಬಂತು. ಆದರೆ ಮಾಧ್ಯಮಗಳು ಅದನ್ನು ಏನು ಮಾಡ್ತಾರೆ ಅಂದರೆ ಅತಿರಂಜನೆ, ಅತಿ ವೈಭವ, ಗ್ಲೋರಿಫಿಕೇಶನ್ ಮಾಡಿ ಅದರ ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ಳುವಂಥ ಅಪಾಯ ಇರ್ತದೆ. ಅದಕ್ಕೋಸ್ಕರ ಆ ಎಚ್ಚರಿಕೆಯನ್ನು ನಾವು ವಹಿಸಿಕೊಳ್ಬೇಕು. ಇಲ್ಲದ್ರೆ ಯಾರೂ ನಂಬುವುದಿಲ್ಲ. ಯಾಕಂದರೆ ನಮ್ಮಲ್ಲಿ ಒಂದು ರೂಲ್ ಇದೆ, ನಾವೀಗ ನನ್ನ ಇದ್ರೆ ಕೊಲೆ, ನಾವು ಅವ ಎಕ್ಸ್ ಎಂಬ ಕೊಲೆ ಮಾಡಿದ ಅಂತೇಳಿ ಬರೆಯುವಾಗಿಲ್ಲ. ಕೊಲೆಯ ಆರೋಪ್ಯವ, ಕೊಲೆ ಆರೋಪ್ಯವ. ನಾವೇನು ಮಾಡ್ತೇವೆ ಅಪರಾಧಿ ಅಂದರೆ, ಇವತ್ತು ಮಾಧ್ಯಮ ಏನು ಮಾಡ್ತಾರೆ ಸಂಜಿತ್ ನೋಡಿ, ಅವರು FIR ಮಾಡೋದವ್ರೆ, FIR ದಾಖಲಿಸೋದವ್ರೆ, ಆಮೇಲೆ ತನಿಖೆ ಮಾಡೋದವ್ರೆ, ಸಾಕ್ಷಿ ಕೊಡೋವ್ರೆ, ಕಾರ್ಯಕ್ರಮ ಮುಗಿತಾ ಬರುವಾಗ ತೀರ್ಪು ಕೊಡೋದವ್ರೆ. ಒಬ್ಬ ಕೊಂದಂದ್ರೆ ಆಗಿಬಿಡುತ್ತೆ, ನಿಜಕ್ಕಾದ್ರೆ ಅದರ ಹಿನ್ನೆಲೆ ಬೇರೆ ಇರ್ಬೋದು. ಒಮ್ಮೆ ನೀವು ಒನ್ಸ್ ಯು ಮೇಕ್ ದ ಡ್ಯಾಮೇಜ್ ಕೆನಾಟ್ ಬಿ ರಿಪೇರ್. ಯಾವಾಗಲೂ ನೋಡಿ ನಮ್ಮಲ್ಲಿ ಕಳ್ಳತನ ಆರೋಪ ಅಂತ 8 ಕಾಲಂ ಬರ್ತದೆ ಅವನು, ನೆಕ್ಸ್ಟ್ ಅವನು ನಿರಪರಾಧ ಅಂತ ಸಣ್ಣಗೆರೆಯಲ್ಲಿ ಬರ್ತದೆ ಅವನು, ಆರೋಪಿ ಅಲ್ಲ ಎಂದು ಸಾಬೀತಾಗಿದೆ ಅಷ್ಟೇ. ಅಂದರೆ ಅಪ್ರಿಯಾರಿಟೀಸನ್ನು ಮರಿತೇವೆ. ಹಾಗಾಗಿ ಆ ಎಚ್ಚರಿಕೆ, ಒಬ್ಬರನ್ನು ಡ್ಯಾಮೇಜ್ ಮಾಡೋದು ಭಾಳ ಸುಲಭ, ಆದರೆ ಅದೇ ರೀತಿ ಒಬ್ಬರನ್ನು ಕ್ರಿಯೇಟ್ ಮಾಡೋದು ಭಾಳ ಕಷ್ಟ. ಅದು ನಮಗಿರಲಿ, ಯಾಕಂದರೆ ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಟ್ ಇಸ್ ಪ್ರೂವ್ಡ್ ಬೈ ದ ಕೋರ್ಟ್ ಆಫ್ ಲಾ, ಹಿ ಈಸ್ ನಾಟ್ ಗಿಲ್ಟಿ, ಹಿ ಈಸ್ ಓನ್ಲಿ ಅಕ್ಯೂಸ್ಡ್. ಗೊತ್ತಾಯ್ತಾ? ನಮ್ಮ ನ್ಯಾಯಾಂಗದ ತೀರ್ಪು ಬರುವವರೆಗೆ ಅವನು ಕೇವಲ ಆರೋಪಿ, ಅವನು ಅಪರಾಧಿ ಅಲ್ಲ. ನ್ಯಾಯಾಂಗದ ತೀರ್ಪು ಬಂದ ಮೇಲೆ ಮಾತ್ರ. ಅದಕ್ಕೂ ನಮ್ಮ ಇವತ್ತು ಸಮಸ್ಯೆ ಇದೆ. ಒಬ್ಬ 4 ಜನ ಒಬ್ಬರನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಸ್ಮಶಾನಕ್ಕೆ. ಇವನು ಹೇಳ್ತಾನೆ, ನೋಡಿ ನೋಡಿ ನನ್ನನ್ನು, ನಾನು ಜೀವಂತ ಇದ್ದೇನೆ, ನನ್ನ ಆಸ್ತಿಗೋಸ್ಕರ ಈಗ ನನ್ನನ್ನು ಸ್ಮಶಾನಕ್ಕೆ ಕೊಂಡೋಗಿ ಸುಡ್ತಾರೆ, ದಯವಿಟ್ಟು ಬನ್ನಿ ಹೆಲ್ಪಿಗೆ ಎಲ್ಲ ನೋಡಿದ್ರು. ಅಂತ ಮತ್ತೆ ಅಂಕದೇ ಕೊಡ್ತಾರೆ, ನಮ್ಗೆ ಎಕ್ಲಿಗೆ ಎಂಕಲ್ ಜಾಸ್ತಿ ಆಯ್ತು ಅಂತೇಳಿ ನಮ್ಮ ಅಕ್ಕಂದಿರಲ್ಲಿದ್ದಾರೆ. ಸಂಜೆ 6 ಗಂಟೆಗೆ ಅವ್ರದ್ದು ಅಶ್ವತ್ಥಮರದಲ್ಲಿ ಪ್ರದೇಶ ಸಮಾಚಾರ ಸ್ಟಾರ್ಟ್ ಆಗ್ತದೆ ಅವರು. ಅವ್ರು ಏನು ಮಾಡ್ತಾರೆ ಅಂತೇಳಿದ್ರೆ, ಅಲ್ಲಿ ಹೌದು ಮಾರ್ರೆ, ಅವಳು ಗಂಡನಿಗೆ ಚಾ ಮಾಡಿ ಕೊಡೋದೇ ಇಲ್ಲಂತೆ, ಅವನೇ ಬಂದು ಬಂದು ಸಂಜೆ ಟೀ ಮಾಡುದಂತೆ ಅಂತ ಅಲ್ಲವ ಅಂತ ಹೇಳ್ತಾರೆ. ಇನ್ನೊಮ್ಮೆ ಹೌದು ಅಂತ, ಅವಳು ಒಬ್ಬಳೆ ಪಿಕ್ಚರಿಗೆ ಹೋಗುದಂತೆ, ಅವ್ರ ಗಂಡ ಪಾಪ ಬಂದು ಹೊರಗಡೆ ಕಾದು ಕೂತದಂತೆ. ಮತ್ತೊಬ್ಳು ಹೇಳ್ತಾರೆ, ಅಯ್ಯೋ ಅದವಳದ್ದು PSR ಸೀರೆ ಅಲ್ವೇ ಅಲ್ಲ, ಅದು ಚೈನಾ ಸೀರೆ, ಸುಳ್ಳು ಹೇಳುದು ಅವಳು ಅಂತ. ಕೊನೆಗೆ ವಿಷಯ ಅಂತ ಆಗ್ತದೆ, ನಮ್ಗೆ ಯಾಕೆ ಇನ್ನೊಬ್ರು ಸುದ್ದಿ, ನಮ್ಗೆ ನಮ್ದೇ ಜಾಸ್ತಿ ಆಗಿದೆ ಅಂತೇಳಿ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ಹೆಚ್ಚಾಗಿ. ಇದು ನಮ್ಮ ಸುದ್ದಿಗಳ ಪ್ರಕರಣ ಕೂಡ, ನಾವೆಲ್ಲರೂ ವರದಿಗಾರರೆ, ಒಬ್ಬರಿಂದ ಒಬ್ಬರು ವರದಿಗಳನ್ನು ಹೇಳ್ತಾ ಇರ್ತೇವೆ. ವ್ಯತ್ಯಾಸ ಎಲ್ಲಿ ಅಂತಂದ್ರೆ, ವ್ಯತ್ಯಾಸ ಜನತೆಗೂ ಒಬ್ಬ ವರದಿಗಾರನ ಇರತಕ್ಕಂಥ ವ್ಯತ್ಯಾಸ ಏನಂದ್ರೆ, ಎಲ್ಲರೂ ಕೂಡ ಹೋಗಿ ಕಾರ್ಕಳಲ್ಲಿ ಆ ಬಾಹುಬಲಿಯನ್ನು ನೋಡ್ತಾರೆ. ಬಾಹುಬಲಿ ವಾಹ್ ಎಷ್ಟು ಚೆನ್ನಾಗಿದೆ, ಬಾಹುಬಲಿ ಕಟ್ಟಲಿಕ್ಕೆ ಎಷ್ಟು ಕಷ್ಟ ಆಯ್ತು, ಮೇಲೆ ಎಷ್ಟು ತಂದ್ರ, ಬಾಹುಬಲಿ ಯಾವ ಧರ್ಮ ಜೈನ ಧರ್ಮ, ಅವನು ತೀರ್ಥಂಕರ ತೀರ್ಥಂಕರ ಅಲ್ಲ, ಹೀಗೆಲ್ಲ ಮಾತಾಡ್ತಾ ಹೋಗ್ತಾನೆ. ಒಬ್ಬ ಪತ್ರಕರ್ತನಾದವ ಇದರ ಹೈಟ್ ಎಷ್ಟು,
ಏಕಶಿಲಾ ವಿಗ್ರಹ ಆದರೆ ಈ 500 ವರ್ಷಗಳ ಕಾಲ ಹೇಗೆ, ಅದು ಯಾವ ತಂತ್ರಜ್ಞಾನದಿಂದ ಯಾವುದೇ ತೊಂದರೆ ಆಗದೆ ಉಳಿಯಿತು, ಇದನ್ನು ಕಟ್ಟಿಸಿದ ಅರಸ ಯಾರು, ಇದನ್ನು ಇಲ್ಲೇ ಕೆತ್ತಿದ್ರ ಕೆಳಗಿನ ತಂದ, ಇದನ್ನೆಲ್ಲ ಒಬ್ಬ ನೋಡ್ತಾನೆ ಅವ್ರ ಪತ್ರಕರ್ತ. ಎಷ್ಟೋ ಆಕ್ಸಿಡೆಂಟ್ ಆಗಿರ್ತದೆ ಒಂದು ವೆಹಿಕಲ್ ಮತ್ತು ಸುಮ್ಮನೆ ಹೆಲ್ಮೆಟ್ ಬಿದ್ದಿರ್ತದೆ ಜನ ಬಸ್ಸಲ್ಲಿ, ಆಕ್ಸಿಡೆಂಟ್ಗೆ ಮಾರಿರುತ್ತೆ ಅವ್ರಿಗೆ ಒಂದು ಆಕ್ಸಿಡೆಂಟ್, ಸ್ಕೂಟರ್ ಬೂದು ಎರತಾಗದಿರ ಅಂತ ಹೋಗ್ತಾರೆ. ಜರ್ನಲಿಸ್ಟ್ ಏನು ಮಾಡ್ತಾನೆ ಅಂದರೆ ಅದು ಯಾಕಾಯಿತು, ಯಾರಿದ್ರು ಅದರಲ್ಲಿ, ಅವರಿಗೆ ಜಖಮ್ ಆಗಿದ, ನಿಧನ ಆಗಿದ, ಸತ್ತು ಬಿಟ್ಟಿದಾರ, ಹಾಗೆಲ್ಲ ಒಬ್ಬ ಜರ್ನಲಿಸ್ಟ್ ನೋಡ್ತಾನೆ. ಇದು ಜನಸಾಮಾನ್ಯರಿಗೂ ಜರ್ನಲಿಸ್ಟ್ಗೆ ಇರುವಂಥ ವ್ಯತ್ಯಾಸ. ಹಾಗೆ ಇವನು ಬೊಬ್ಬೆ ಹೊಡಿತಾ ಇದ್ದೆ, ನನ್ನ ಕಾಪಾಡಿ ದಯವಿಟ್ಟು ನನ್ನನ್ನು. ಆಗ ಒಂದು 2 ಜನ ಕೇಳ್ತಾರೆ, ಇದು ವಿಜಯ ಕಾಂಡ ಎಸೈದ ಮೈತೆ ಅಂಕಲು ಪೊತ್ತಾರೆ ಕೊಡಬೆ ನಂದಿ ಬಿಡ ಬುಕ್ಲ ಮಂದೆ ಅಂಕಲು ಕಾಸಲ ಕೊಡ್ತ, ಇವನಿಗೆ ನ್ಯಾಯ ಎಲ್ಲಿ ಸಿಗ್ತದೆ ಹೇಳಿ. ಕೊನೆಗೆ ಎದುರಿನಲ್ಲಿ ಒಬ್ಬರು ನ್ಯಾಯಾಂಗದ ಪಂಡಿತರೊಬ್ಬರು ಬಂದ, ನ್ಯಾಯಾಧೀಶರು ಇರ್ಬೋದೇನೋ, ಪಕ್ಕ ಹೇಳಿದ್ರೆ ಮತ್ತೆ ನ್ಯಾಯಾಂಗ ನಿಂದನೆ ಆಗ್ಬೋದು ನಾನು, ಹಾಗಾಗಿ ಅದನ್ನು ಇನ್ವರ್ಟೆಡ್ ಕೋಮಾದಲ್ಲಿ ಹೇಳಿಬಿಡ್ತೇನೆ. ಇವನಿಗೆ ಧೈರ್ಯ ಬಂತು, ಇವರಾದರೂ ನನಗೆ ನ್ಯಾಯ ಕೊಡ್ತಾರೆ ಅಂತ ಹೇಳಿ ಹೇಳಿ, ಸ್ವಾಮಿ ನನ್ನ ಆಸ್ತಿಗೋಸ್ಕರ ನನ್ನ ಹೀಗೆ ಮಾಡ್ತಾರೆ, ದಯವಿಟ್ಟು ನನ್ನನ್ನು ರಕ್ಷಣೆ ಮಾಡಬೇಕು. ಆಗ ಅವನು 4 ಮಂದಿ ಹತ್ರ ಕೇಳ್ತಾನೆ, ಆ 4 ಮಂದಿ ಹೇಳ್ತಾರೆ ಹೌದು ಅವನು ಬೆಳಿಗ್ಗೆ ಸತ್ತಿದ್ದಾನೆ. ಇವರು ಹೇಳ್ತಾರೆ 4 ಸಾಕ್ಷಿಗಳು ನಿನ್ನ ವಿರೋಧ ಇರೋದರಿಂದ ನೀನು ಸತ್ತಿದ್ದಿ ಎಂದು ನಾನು ತಿಳಿಸಲು ವಿಷಾದಿಸುತ್ತೇನೆ ಅಂತ ಹೇಳ್ತಾರೆ. 4 ಸಾಕ್ಷಿಗಳು ವಿರೋಧ, ಅದರಿಂದ ಅವರು ಸತ್ತಿದ್ದಾನೆ ಅಂತ ತಿಳಿಸಲು ವಿಷಾದಿಸ್ತೇನೆ. ಹೀಗೆ ಇಂಥ ಸಂತು ಗೊಂದಲಗಳ ನಡುವೆ ಒಬ್ಬ ಪತ್ರಕರ್ತ ಇವತ್ತಿರುವಂತಹ ಜವಾಬ್ದಾರಿಯೇ ಆತನಿಂದ ಯಾರಿಗೂ ತೊಂದರೆ ಆಗದೇ ಇರುವಂಥದ್ದು. ಸಮಾಜಕ್ಕೆ ಒಂದು ರಚನಾತ್ಮಕವಾದಂತಹ ಶಕ್ತಿನ ತುಂಬಬೇಕು. ಹೀ ಶುಡ್ ಬಿ ದ ಕ್ಯಾಟಲಿಸ್ಟ್ ಇನ್ ದ ಡೆವಲಪ್ಮೆಂಟ್ ಆಫ್ ದಿ ಸೊಸೈಟಿ ಅಂತ ಒಂದು ಆಂಗ್ಲ ಮಾತಿದೆ. ಅಂದರೆ ಸಮಾಜದ ಒಟ್ಟು ಅಭಿವೃದ್ಧಿಯಲ್ಲಿ ಆತ ಒಂದು ವೇಗವರ್ಧಕ ಆಗಬೇಕು. ಸೈನ್ಸ್ ಅಲ್ಲಿ ಒಂದು ವೇಗವರ್ಧಕ ಅಂತ ಉಂಟು, ಇಲ್ಲಿ ಸೈನ್ಸ್ ಹಿನ್ನೆಲೆ ಯಾರಾದಿರ್ತೀನಿ ನಿಮಗೆ ಗೊತ್ತಿರಬೇಕು. ಕ್ಯಾಟಲಿಸ್ಟ್ ಅಂತ ನಾವು ಕರಿತೇವೆ. ಕ್ಯಾಟಲಿಸ್ಟ್ ಅಲ್ಲಿ 2 ಕ್ಯಾಟಲಿಸ್ಟ್ ಇದೆ, ಒಂದು ಪಾಸಿಟಿವ್ ಕ್ಯಾಟಲಿಸ್ಟ್, ಇನ್ನೊಂದು ನೆಗೆಟಿವ್ ಕ್ಯಾಟಲಿಸ್ಟ್. ಪಾಸಿಟಿವ್ ಕ್ಯಾಟಲಿಸ್ಟ್ ಅಂದರೆ ಧನಾತ್ಮಕವಾದಂಥ ವೇಗವರ್ಧಕ, ಅದು ಒಂದು ರಾಸಾಯನಿಕ ಕ್ರಿಯೆಯ ವೇಗವನ್ನು ವರ್ಧಿಸ್ತದೆ. ಇನ್ನೊಂದು ನೆಗೆಟಿವ್ ಕ್ಯಾಟಲಿಸ್ಟ್ ಒಂದು ರಾಸಾಯನಿಕ ಕ್ರಿಯೆಯ ವೇಗವನ್ನು ಕುಗ್ಗಿಸ್ತದೆ. ಆದರೆ ತಾನು ಯಾವ ಬದಲಾವಣೆಗೂ ಅದು ಒಳಗೊಳ್ಳುವುದಿಲ್ಲ. ಇಟ್ ವಿಲ್ ನಾಟ್ ಅಂಡರ್ ಗೋ ಎನಿ ಚೇಂಜಸ್, ಬಟ್ ಇಟ್ ವಿಲ್ ಐದರ್ ಇನ್ಕ್ರೀಸ್ ದ ರೇಟ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ಆರ್ ಇಟ್ ವಿಲ್ ಡಿಕ್ರೀಸ್ ದ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್. ಅಂತ ಕ್ಯಾಟಲಿಸ್ಟ್ಗಳು ಈ ಸಮಾಜದಲ್ಲಿ ನಾವಾಗಬೇಕು. ಇವತ್ತು ಒಳ್ಳೆಯ ಅವಕಾಶ, ನನಗೆ ಒಂದಿಷ್ಟು 5 ನಿಮಿಷ ಹೆಚ್ಚೇ ತಗೊಂಡೆ, ಅದಕ್ಕೋಸ್ಕರ ಕ್ಷಮೆ ಕೇಳ್ತಾ ಇಷ್ಟೊಂದು ಒಳ್ಳೆಯ ಅವಕಾಶ ನನಗೆ ಕೊಟ್ಟಿದ್ದೀರಿ. ನಳಿನಣ್ಣ ನಮ್ಮ ಜೊತೆಗೆ ಯಾವಾಗಲೂ ಇರಿ, ಯಾಕಂದರೆ ಇನ್ನು ಮುಂದೆ ನಾವು ಮತ್ತಷ್ಟು ಇನ್ನಷ್ಟು ದೊಡ್ಡ ದೊಡ್ಡ ಹುದ್ದೆಗಳು ನಮಗೆ ಬರ್ತದೆ, ಆ ಸಂದರ್ಭದಲ್ಲೂ ನಾವೇ ನಿಮ್ಮನ್ನು ಮೊದಲಾಗಿ ಅಭಿನಂದಿಸುವುದು ನಮ್ಮ ಪ್ರೆಸ್ ಕ್ಲಬ್, ಅನಂತರ ನಮ್ಮ ಪತ್ರಕರ್ತರ ಸಂಘ, ನಮ್ಮ ಟ್ರಸ್ಟ್ನ ಕೆಲಸ ಆಗಿರ್ತದೆ. ಆದಮೇಲೆ ನನ್ನ ಮಾತನ್ನು ಕೊನೆಗೊಳಿಸುವ ಮೊದಲು ಸ್ವಲ್ಪ ಗಮನೊಟ್ಟಿಗೆ 3 ಸೆಂಟೆನ್ಸ್. ಒಬ್ಬ ಪತ್ರಕರ್ತನಿಗೆ ತನ್ನ ವೃತ್ತಿಯಲ್ಲಿ ಬದ್ಧತೆ ಇರಬೇಕು, ದಟ್ ಶುಡ್ ಬಿ ಕಮಿಟ್ಮೆಂಟ್. ಎರಡನೇದು ಒಂದು ಮಗುವಿನ ಮುಗ್ಧತೆಯ ಕುತೂಹಲ ಇರಬೇಕು, ಹಿ ಶುಡ್ ಬಿ ಇನ್ನೋಸೆಂಟ್ ಬಟ್ ಹಿ ಶುಡ್ ಲರ್ನ್ ಎವ್ರಿಥಿಂಗ್. ಮೂರನೇದು ತನ್ನ ಜವಾಬ್ದಾರಿಯ ಅರಿವು ಆತನಿರಬೇಕು, ಹಿ ಶುಡ್ ಬಿ ರೆಸ್ಪಾನ್ಸಿಬಲ್. ಕೊನೆಯ ಉದಾಹರಣೆ, ಲೈಬ್ರರಿ ಪಬ್ಲಿಕ್ ಲೈಬ್ರರಿಯಲ್ಲಿ ಒಬ್ಬ ಸದಸ್ಯ ಇದ್ದಾನೆ. ಪಬ್ಲಿಕ್ ಲೈಬ್ರರಿ ಗೊತ್ತಲ್ಲ, ನಾವು ಹಣ ಕೊಟ್ಟು ಮೆಂಬರ್ ಆಗ್ತೇವೆ, ಆಮೇಲೆ 1 ವಾರಕ್ಕೋ 3 ದಿನಕ್ಕೋ ಎಷ್ಟೋ ಆದರೆ ರೆಂಟ್ ತಗೊಳ್ತಾರೆ, ನಾವು ಬುಕ್ ತಗೊಂಡು ಬರ್ತೇವೆ. ಇವನು ಹೋಗಿ ಕೇಳ್ತಾನೆ ಅವನ ಹತ್ರ, ಅಲ್ಲಿ ಕಾರ್ಕರ್ತ ಕ್ಲಾರ್ಕ್ ಹೀಗೆ ಇದ್ದಾನೆ, ಇವನು ಕೇಳ್ತಾನೆ, ಸ್ವಾಮಿ ನಮಸ್ಕಾರ. ನಮಸ್ಕಾರ. ಆತ್ಮಹತ್ಯೆ ಹೇಗೆ ಮಾಡಿಕೊಳ್ಳುವುದು ಎಂಬ ಪುಸ್ತಕ ಇದೆಯಾ ನಿಮ್ಮ ಹತ್ರ? ಇದೆ, ಕೊಡಿ. ಬರ್ಕೊಳ್ತಾನೆ. ಆಮೇಲೆ ಕ್ಲಾರ್ಕ್ ಹೇಳ್ತಾನೆ, ಇದನ್ನು ಯಾರು ನನಗೆ ಹಿಂದೆ ತಂದುಕೊಡೋದು? ನಮಸ್ಕಾರ.